ಐ ಪಿ ಎಲ್ ಕಿಕ್ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪ್ರೇಮ್ ವೀಕ್ಷಕರೇ ಐ ಪಿ ಎಲ್ ಆವೃತ್ತಿಗಳಲ್ಲಿ ಮುಂಬೈ ಇಂಡಿಯನ್ಸ್ನ ಕಟ್ಟಿ ಸಾಧ್ಯ ಆಗ್ತಿರಲಿಲ್ಲ ಯಾಕಂದ್ರೆ ಅದರ ಇತಿಹಾಸ ಅಷ್ಟು ದೊಡ್ಡದಾಗಿದೆ ಯಾಕೆಂದ್ರೆ ಎರಡು ಸಾವಿರದ ಎಂಟರಿಂದ ಇಲ್ಲಿವರೆಗೂ ಐ ಪಿ ಎಲ್ ಇತಿಹಾಸದಲ್ಲಿ ಐದು ಬಾರಿ ಚಾಂಪಿಯನ್ ಆದ ತಂಡ ಮುಂಬೈ ಹಾಗಾಗಿ ಮುಂಬೈ ಚಾಂಪಿಯನ್ ಅಷ್ಟರ ಮಟ್ಟಿನ ದೊಡ್ಡ ಚಾಂಪಿಯನ್ ಆದ ತಂಡಕ್ಕೆ ಈಗ ಸಾಕಷ್ಟು ಕೊರತೆಗಳು ಎದುರಾಗ್ತಾ ಇದೆ ಅದು ಅಂದುಕೊಂಡಂತೆ ಯಾವ ಕೆಲಸಗಳು ಆಗ್ತಾ ಇಲ್ಲ ಜೊತೆಗೆ ರೋಹಿತ್ ಪಡೆಗೆ ವೇಗಿಗಳ ಕೊರತೆ ಉಂಟಾಗಿದರೆ ಇನ್ನೊಂದು ಕಡೆಗೆ ಮಿಡ್ಲಾರ್ರಲ್ಲಿ ಬ್ಯಾಟ್ಸ್ಮನ್ಗಳು ಕೈ ಹಿಡಿತಾ ಇಲ್ಲ ಹಾಗಾಗಿ ಈ ಬಾರಿ ಅಂಕಪಟ್ಟಿಯಲ್ಲಿ ಒಂಬತ್ತನೇ ಸ್ಥಾನವನ್ನು ಕಾಯ್ದುಕೊಳ್ಬೇಕಾಗಿದೆ ಯಾಕಂದರೆ ಆಡಿರೋ ಏಳು ಪಂದ್ಯಗಳಲ್ಲಿ ಮೂರು ಮಾತ್ರ ಗೆದ್ದು ನಾಲ್ಕರಲ್ಲಿ ಸೋತಿದೆ ಹಾಗಾಗಿ ಮುಂಬೈ ಇಂಡಿಯನ್ಸ್ ಒಂದು ಬಾರಿ ಈಗ ಕಳಪೆ ಪ್ರದರ್ಶನಕ್ಕೆ ಗುರಿಯಾಗಿದೆ ಅದಕ್ಕೆ ಪ್ರಮುಖ ಕಾರಣನೇಗ ನಾನೀಗಾಗಲೇ ಹೇಳಿದಾಗೆ ಬೌಲಿಂಗ್ ವೈಫಲ್ಯವೇ ಪ್ರಮುಖ ಕಾರಣವಾಗುತ್ತೆ ಯಾಕಂದರೆ ಸಾಕಷ್ಟು ವೇಗಿಗಳನ್ನು ಒಳಗೊಂಡಂತಹ ಮುಂಬೈ ಈಗ ವೇಗಿಗಳ ಕೊರತೆ ಹೆಚ್ಚಾಗಿ ಹೋಗ್ಬಿಟ್ಟಿದೆ ಅಂತಹ ವೇಗಿಗಳ ಕೊರತೆ ಇರೋದ್ರಿಂದಾಗಿಯೇ ಬ್ಯಾಕ್ ಟು ಬ್ಯಾಕ್ ಫೇಲ್ಯೂರ್ ಆಗ್ತದೆ ಈ ಯಾವೃತ್ತಿಯಲ್ಲೂ ಅಷ್ಟೇ ಐ ಪಿ ಎಲ್ನಲ್ಲಿ ಐದೈದು ಬಾರಿ ಚಾಂಪಿಯನ್ ಆಗಿದ್ದರೂ ಕೂಡ ಈ ಬಾರಿ ಮುಂಬೈ ಇಂಡಿಯನ್ಸ್ಗೆ ಬಹುತೇಕ ಎಲ್ಲ ಯೋಜನೆಗಳನ್ನು ಹಾಕ್ಕೊಂಡ್ರೂ ಕೂಡ ಅವು ಕೈ ಕೊಡ್ತಾ ಇದ್ದಾವೆ ಮತ್ತೆ ಮತ್ತೆ ಹಾಗಾಗಿ ಇದೆ ಇನ್ನೊಂದು ಕಡೆಗೆ ಪ್ರಮುಖ ವೇಗಿಗಳ ಅನುಪಸ್ಥಿತಿ ಈಗ ಬೊಂಬ್ರಾಗೆ ಇಂಜುರಿ ಆಗಿದೆ ಜೊತೆಗೆ ಅರ್ಚರ್ನ ನೆಚ್ಕೊಂಡ್ರು ಅರ್ಚರ್ ಕೂಡ ಇಂಜುರಿ ಆಗಿರ್ತಾರೆ ಅವಾಗ ಅವಾಗ ಒಂದು ಮ್ಯಾಚ್ ಆಡ್ರೆ ಒಂದು ಮ್ಯಾಚ್ ಆಡಲ್ಲ ಪರ್ಫೆಕ್ಟ್ ಆದ ಒಂದು ವೇಗದ ಕೊರತೆ ಇದೆ ಹಾಗಾಗಿ ಇಲ್ಲಿ ಅದೊಂದನ್ನು ಬ್ಯಾಲೆನ್ಸ್ ಮಾಡಬೇಕಾಗತ್ತೆ ಏನೋ ಇವತ್ತು ಕೂಡ ಅಷ್ಟೇ ಮುಂಬೈನ ವಾಂಕೆಡೆ ಸ್ಟೇಡಿಯಂನಲ್ಲಿ ಸಾಕಷ್ಟು ಬ್ಯಾಟಿಂಗ್ ಸ್ವರ್ಗ ಅಂತಾನೆ ಹೇಳ್ಬೋದು ವೀಕ್ಷಕರೇ ಹಾಗಾಗಿ ಬ್ಯಾಟಿಂಗ್ ಸ್ವರ್ಗದಲ್ಲಿ ಇವತ್ತು ರನ್ ಮಳೆನೆ ಹರಿಯುವ ಸಾಧ್ಯತೆ ಹೆಚ್ಚಿದೆ ಯಾಕೆಂದ್ರೆ ಒಂದ್ ಕಡೆಗೆ ಆರ್ ಆರ್ ವೀಕ್ಷಕರೇ ಅಂಕಪಟ್ಟಿಯಲ್ಲಿ ಅಗ್ರ ಸ್ಥಾನದಲ್ಲಿತ್ತು ನಿನ್ನೆ ಜಿ ಟಿ ಗೆಲುವಿನಿಂದ ಎರಡನೇ ಸ್ಥಾನಕ್ಕೆ ಬಂದಿರಿ ಆಡಿರುವ ಎಂಟು ಪಂದ್ಯಗಳಲ್ಲಿ ಐದರಲ್ಲಿ ಗೆದ್ದು ಕೇವಲ ಮೂರರೇ ಸೋಲೊಪ್ಕೊಂಡಿದೆ ಹಾಗಾಗಿ ಪ್ಲಸ್ ಜೀರೋ ನೈನ್ ತ್ರೀ ನೈನ್ ರನ್ ರೇಟಲ್ಲಿದೆ ಇನ್ನೊಂದು ಕಡೆಗೆ ಮುಂಬೈ ನಾಲ್ಕು ಸೋತಿದ್ರಿಂದ ಏಳರಲ್ಲಿ ಈಗ ಮೈನಸ್ ಜೀರೋ ಸಿಕ್ಸ್ ಟು ಜೀರೋದ್ರಲ್ಲಿದೆ ಹಾಗಾಗಿ ಇವತ್ತು ಒಂದ್ ಕಡೆಗೆ ಎಷ್ಟೇ ಸೋತಿದ್ರು ಕೂಡ ಮುಂಬೈಯಲ್ಲಿ ಬ್ಯಾಟ್ಸ್ಮನ್ಗಳೇ ಸ್ವರ್ಗ ಬ್ಯಾಟ್ಸ್ಮನ್ಗಳೇ ತುಂಬಾ ಮಿಂಚೋದು ಹಾಗಾಗಿ ವಾಂಕ್ ಕಡೆ ಹೇಳಿ ಕೇಳಿ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಆಗಿರೋದ್ರಿಂದ ಇವತ್ತು ಸಾಕಷ್ಟು ರನ್ ಮಳೆ ಹರಿಯುವುದಂತೂ ಸಹಜ ಇನ್ನೊಂದು ಕಡೆಗೆ ಮುಂದಿನ ಸ್ಥಾನಕ್ಕೆ ಅಂದ್ರೆ ಪ್ಲೇ ಆಪ್ಗೆ ಮುಂದಿನ ಸ್ಥಾನಕ್ಕೆ ಎಲಿಜಿಬಲ್ ಆಗಲಿಕ್ಕೆ ಅಗ್ರಸ್ಥಾನವನ್ನ ಕಾಯ್ದುಕೊಳ್ಳಕ್ಕೆ ಕಾಯ್ದುಕೊಳ್ಳಿಕ್ಕೆ ಜಿ ಟಿ ಲಕ್ನೋ ಆರ್ ಆರ್ ಮತ್ತೆ ಮತ್ತೆ ಗೆಲುವಿನ ಸನೇಹಕ್ಕೆ ಹೋಗ್ತಾ ಇದಾವೆ ಹಾಗಾಗಿ ಇವತ್ತು ಕೂಡ ಅಗ್ರಸ್ಥಾನಕ್ಕಾಗಿ ರಾಜಸ್ಥಾನ್ ರಾಯಲ್ಸ್ ಪ್ರಮುಖವಾಗಿ ಕಣ್ಣಿಟ್ಟಿದೆ ಒಂದು ಕಡೆಗೆ ನೋಡೋದಾದರೆ ಇವತ್ತು ನಾನು ಹೇಳಿ ಕೇಳಿ ಬ್ಯಾಟಿಂಗ್ ಸ್ವರ್ಗ ಅಂತ ಹೇಳ್ತಾ ಇದ್ದೀನಿ ಹಾಗಾಗಿ ಇಲ್ಲಿ ಎರಡೂ ತಂಡದಲ್ಲೂ ಕೂಡ ಸ್ಟಾರ್ ಬ್ಯಾಟ್ಸ್ಮನ್ ಇದ್ದಾರೆ ಮುಂಬೈ ಸೋತಿದೆ ಅನ್ನೋದನ್ನು ಬಿಟ್ಟರೆ ಇಲ್ಲಿ ಇಶಾಂತ್ ಕಿಶನ್ ಆಡ್ತಾ ಇದ್ದಾರೆ ರೋಹಿತ್ ಶರ್ಮಾ ಆಡ್ತಾ ಇದ್ದಾರೆ ಹಾಗೆಯೇ ಸ್ಟಾರ್ ಬ್ಯಾಟ್ಸ್ಮನ್ ಆಗಿ ತಿಲಕ್ ವರ್ಮ ಕಂಟಿನ್ಯೂ ಆಗ್ತಿದ್ದಾರೆ ವೀಕ್ಷಕರು ಇಲ್ಲಿ ಕೊರತೆ ಆಗ್ತಿರೋದು ಸೂರ್ಯ ಒಂದು ಮ್ಯಾಚಲ್ಲಿ ಆಡಿ ಒಂದು ಮ್ಯಾಚಲ್ಲಿ ಆಡ್ತಾ ಇಲ್ಲ ಇನ್ನೊಂದು ಕಡೆಗೆ ಬಹಳ ನಿರೀಕ್ಷೆ ಇತ್ತು ನಮಗೆ ಆ ಕಿರಣ್ ಪೊಲಾಡ್ ಒಬ್ಬರಾಗಿ ಹೋರಾಟ ಮಾಡ್ತಾ ಇದ್ರು ಪೊಲಾಡ್ ಅವರ ಸ್ಥಾನಕ್ಕೆ ಒಂದು ಟೀಮ್ ಡೇವಿಡ್ ಅನ್ನ ತರ್ತಾರೆ ಟೀಮ್ ಡೇವಿಡ್ ಕ್ಯಾಚ್ ಹಿಡಿತಿದ್ದಾರೆ ಬೌಂಡ್ರಿ ಲೈನಲ್ಲಿ ಹೈಟ್ ಇರೋದಕ್ಕೆ ಅನ್ನೋದನ್ನು ಹೊರತುಪಡಿಸಿದರೆ ಒಳ್ಳೆಯ ಬ್ಯಾಟಿಂಗ್ ಅವರಿಂದ ಬರ್ತಾ ಇಲ್ಲ ಇನ್ನು ಕೆಮ್ರನ್ ಗ್ರೀನ್ ಎರಡು ಮ್ಯಾಚಲ್ಲಿ ಈಗ ಕ್ಲಿಕ್ ಆಗಿದ್ರೆ ಅದ್ರ ಹಿಂದೆ ಆಡ್ತಾ ಇರಲಿಲ್ಲ ಒಂದು ಕಡೆಗೆ ಸೂರ್ಯಕುಮಾರ್ ಸಾಕಷ್ಟು ಮಿಂಚುತಾ ಇದ್ದರು ಸೂರ್ಯಕುಮಾರ್ ಕೂಡ ಈಗ ಮಂಕ್ ಆಗಿದ್ದರೆ ಒಂದು ಮ್ಯಾಚಲ್ಲಿ ಆಡ್ರಿ ಒಂದು ಮ್ಯಾಚಲ್ಲಿ ಆಡಲಿ ಎಲ್ಲ ತಲೆನೋವಿನ ಮಧ್ಯೆ ಪ್ರಮುಖವಾಗಿ ಬೂಮ್ರಾ ಇಂಜುರಿಯಿಂದಾಗಿ ಸಾಕಷ್ಟು ರೋಹಿತ್ ಶರ್ಮಾಗೆ ಹೊಡೆತ ಕೊಡ್ತಾ ನಾವು ಭಾಳಷ್ಟು ವೇಗ ಅಂತ ಹೇಳಿದ್ರೆ ಆಸ್ಟ್ರೇಲಿಯನ್ ಕ್ರಿಕೆಟ್ ಟೀಮ್ ಥರ ಐ ಪಿ ಎಲ್ ನಲ್ಲಿ ಮುಂಬೈ ಇತ್ತು ಒಂದು ಕಡೆಗೆ ಬೂಮ್ರಾ ಇದ್ರೆ ಇನ್ನೊಂದು ಕಡೆಗೆ ಅದ್ರಕ್ಕಿಂತ ಹಿಂದೆ ನಮಗೆ ಮಲಿಂಗ ಆಡ್ತಾ ಇದ್ರು ಅದಾದಮೇಲೆ ಟ್ರಂಟ್ ಬೋಲ್ಟ್ ಹೀಗೆ ವೇಗಕ್ಕೆ ಪ್ರಮುಖ ಯಾರು ಇದ್ದಾರೆ ಅವ್ರನ್ನೆಲ್ಲ ಇಟ್ಕೊಂಡಿದ್ರು ನೋಡಿ ಇವತ್ತು ಅದೇ ಲಸಿತ್ ಮಾಲಿಂಗ ಆರ್ ಆರ್ ಬಳಗದಲ್ಲಿ ಕೋಚ್ ಆಗಿ ಬೌಲಿಂಗ್ ಕೋಚ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅದೇ ಮುಂಬೈಯಲ್ಲಿ ಗರಡಿಯಲ್ಲಿ ಆಡಿದಂಥ ಟ್ರಂಟ್ ಬೋಲ್ಟ್ ಇವತ್ತು ಆರ್ ಆರ್ ಇದ್ದಾರೆ ಹಾಗಾಗಿ ಆರ್ ಆರ್ಗೆ ಒಂದು ಆ ಹೋಮ್ ಅಲ್ಲಿ ಆಡಿದಂಥ ಅನುಭವಿ ಆಟಗಾರರು ಆರ್ ಆರ್ ಬಳಗದಲ್ಲಿ ಇದ್ದಾರೆ ಜೊತೆಗೆ ಆರ್ ಈಗಾಗ್ಲೇನೆ ಸುಭದ್ರ ಪಡೆಯನ್ನು ಹೊಂದ್ಕೊಂಡಿದೆ ಅದು ಹೇಗೆ ಅಂತ ಹೇಳಿದ್ರೆ ಶಿಸ್ತು ಬದ್ಧ ಬೌಲಿಂಗ್ ಇರಬಹುದು ಶಿಸ್ತು ಬದ್ಧ ಬ್ಯಾಟಿಂಗ್ ಹಾಗೆಯೇ ಶಿಸ್ತು ಬದ್ಧ ಫೀಲ್ಡಿಂಗ್ ಎಲ್ಲದರಲ್ಲೂ ಕೂಡ ಒಳ್ಳೆಯ ಪ್ರದರ್ಶನ ಇದೆ ನಮಗೆ ಓಪನಿಂಗಲ್ಲಿ ದೇಶಿ ಪ್ರತಿಭೆಗಳು ಮೀಸ್ತಾ ಇದ್ದಾರೆ ಜೈಶ್ಬಾಲ್ ಇರ್ಬೋದು ಬಟ್ಲರ್ ಇರ್ಬೋದು ಹಾಗೆಯೇ ನಮಗೆ ಮಧ್ಯಮ ಕ್ರಮಾಂಕದಲ್ಲಿ ನಾಯಕ ಸಂಜು ಅದ್ಭುತ ಲಯದಲ್ಲಿದ್ದಾರೆ ಜೊತೆಗೆ ಇವರಿಗೆ ಸಾಥ್ ಕೊಡ್ತಾ ಇರೋದು ಕನ್ನಡಿಗ ಪಡಿಕಲ್ಲು ಹಾಗೆಯೇ ಮಧ್ಯಮ ಕ್ರಮಾಂಕದಲ್ಲಿ ಬಿಗ್ ಹಿಟ್ ಮಾಡುವುದು ಸೆಮ್ರಾನ್ ಹೆಟ್ ಮೇರ್ ಇವರು ಕೂಡ ಬ್ಯಾಟಿಂಗ್ ಇವರ ನೆರವಿನಿಂದ ಸಾಕಷ್ಟು ಪಂದ್ಯಗಳನ್ನು ಇದು ಗೆದ್ದಿದೆ ಏನೊಂದು ಕಡೆಗೆ ಬೌಲಿಂಗ್ ಅಂತ ಬಂದಾಗ ವೀಕ್ಷಕರೇ ಫ್ರಂಟ್ ಬೋಲ್ಟ್ ವೇಗದ ಸಾರಥ್ಯ ಜೊತೆಗೆ ಅವರಿಗೆ ಈಗಾಗ್ಲೇನೆ ಸಾಕಷ್ಟು ಸಾಥನ್ನು ಕೊಡ್ತಾ ಇರೋ ಸ್ಪಿನ್ನರ್ಗಳು ಇದ್ದಾರೆ ಅಲ್ಲಿ ಸ್ಟಾರ್ ಸ್ಪಿನ್ನರ್ ಅಂತ ಹೇಳ್ಬೋದು ನಮಗೆ ಅಶ್ವಿನ್ ಇರ್ಬೋದು ಹಾಗೆಯೇ ಚಹಾಲ್ ಇರ್ಬೋದು ಜೊತೆಗೆ ಈಗ ಆ ಒಂದು ರೀತಿಯ ಸಬ ಸುಭದ್ರ ತಂಡದ ಜೊತೆಗೆ ಒಂದು ಜೊತೆಗೆ ವೀಕ್ನೆಸ್ ಸಾಕಷ್ಟು ಕೊರತೆಗಳನ್ನು ಹೊಂದಿದ ಮುಂಬೈ ಇವತ್ತು ಸೆಣಸಾಟವನ್ನ ಮಾಡ್ತಾ ಇದೆ ಹಾಗಿದ್ರೆ ವೀಕ್ಷಕರೇ ಇವತ್ತು ಆಡುವ ಹನ್ನೊಂದರ ಬಳಗದ ಬಗ್ಗೆ ನೋಡಿಬಿಡೋಣ ಯಾಕಂದ್ರೆ ಸಾಕಷ್ಟು ವ್ಯತ್ಯಾಸಗಳಾಗತ್ತೆ ಕಳೆದ ಪಂದ್ಯದಲ್ಲಿ ಅರ್ಜುನ್ ತೆಂಡೂಲ್ಕರ್ನ ಹಾಕೊಂಡ್ರು ಸಾಕಷ್ಟು ರನ್ನನ್ನು ಅವರು ಬಿಟ್ಕೊಡ್ತಾ ಇದ್ದಾರೆ ಹಾಗಾಗಿ ಬೌಲಿಂಗ್ ಅಲ್ಲಿ ಒಂದಿಷ್ಟು ಹುಡುಕಾಟವನ್ನ ನಡೆಸ್ತಾ ಇರುವ ತಂಡಕ್ಕೆ ಅದೇ ಯಥಾವತ್ ತಂಡವನ್ನು ನಿಲ್ಲಿಸುತ್ತಾ ಬದಲಾವಣೆ ಮಾಡುತ್ತಾ ನೋಡೋಣ ವೀಕ್ಷಕರೇ ನಾನು ಒಂದು ಹನ್ನೊಂದರ ಬಳಗವನ್ನ ನಿಮ್ಮ ಮುಂದೆ ಈ ಒಂದು ಇವತ್ತು ಯಥಾವತ್ ಇವರೇ ಆಡ್ತಾರೆ ಅನ್ಸಿದ್ರೆ ವೀಕ್ಷಕರೇ ಆ ಒಂದು ತಂಡದಲ್ಲೂ ಕೂಡ ಏನಾದರೂ ನಿಮ್ಗೆ ಬದಲಾವಣೆ ಅನ್ಸಿ ನೀವು ಕೂಡ ಹೇಳ್ಬೋದು ಕಾಮೆಂಟ್ ಮಾಡುವ ಮುಖೇನ ಈ ತಂಡದಲ್ಲಿ ಇವತ್ತು ಇಂಥ ಬದಲಾವಣೆ ಆಗುತ್ತೆ ಅಂತ ಇವತ್ತು ನನ್ನ ಪ್ರಕಾರ ಮುಂಬೈಯಲ್ಲಿ ನಾಯಕ ರೋಹಿತ್ ಶರ್ಮಾ ಅವರ ನೇತೃತ್ವದಲ್ಲಿ ಈ ಒಂದು ಹನ್ನೊಂದರ ಬಳಗ ಇರುತ್ತೆ ವೀಕ್ಷಕರೇ ಈಗ ನೀವು ನೋಡ್ತಾ ಇದ್ದೀರಲ್ವ ಈ ಒಂದು ಹನ್ನೊಂದರ ಬಳಗವನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ ಯಾರೆಲ್ಲ ಆಡ್ತಾರೆ ಅಂತ ವೀಕ್ಷಕರ ಈಗ ರೋಹಿತ್ ಶರ್ಮಾ ನಾಯಕತ್ವದಲ್ಲಿ ಹನ್ನೊಂದರ ಬಳಗ ಇವತ್ತು ಈ ರೀತಿ ಎಂದಿನಂತೆ ನಾಯಕ ರೋಹಿತ್ ಶರ್ಮಾ ಜೊತೆಗೆ ಇಶಾಂತ್ ಕಿಶನ್ ಕಣದಲ್ಲಿರ್ತಾರೆ ಮಧ್ಯ ಮಧ್ಯಮ ಕ್ರಮಾಂಕದಲ್ಲಿ ಎರಡು ಪಂದ್ಯಗಳಿಂದ ಬೌಲಿಂಗ್ ಬ್ಯಾಟಿಂಗ್ ಎರಡರಲ್ಲೂ ಕೂಡ ಮಿಂಚ್ತಾ ಇರೋದಂದ್ರೆ ಕೆಮ್ರನ್ ಗ್ರೀನ್ ಹಾಗಾಗಿ ಗ್ರೀನ್ ಕೂಡ ಇವತ್ತು ಸ್ಟಾರ್ ಆಟಗಾರರಾಗಿ ಹೊರ ಹೊಂತಾರೆ ಇನ್ನು ಸೂರ್ಯಕುಮಾರ್ ಯಾದವ್ ಕೂಡ ಒಂದು ಮ್ಯಾ ಎರಡು ಮ್ಯಾಚಲ್ಲಿ ಆಡಿದರೆ ಇನ್ನು ಉಳಿದ ಮೂರು ಮ್ಯಾಚ್ಗಳಲ್ಲಿ ಮಂಕಾಗಿದ್ರು ಇವತ್ತು ಅವರು ಜಯಕ್ಕೆ ಮಿಂಚಲೇಬೇಕು ಹೋಮ್ ಗ್ರೌಂಡಲ್ಲಿ ಸೂರ್ಯ ಆಡ್ತಾ ಇಲ್ಲ ಇದು ಮೈನಸ್ಸು ಹಾಗೆಯೇ ರೋಹಿತ್ ಶರ್ಮಾ ಕೂಡ ಲೋಕಲ್ ಬಾಯ್ ಆಗೋದ್ರಿಂದ ಆದಷ್ಟು ಮಿಂಚಲೇಬೇಕಾಗುತ್ತೆ ಇಲ್ಲಿ ಅವಶ್ಯಕತೆ ಇದೆ ಇವರ ಆಟ ಜೊತೆಗೆ ತಿಲಕ್ ವರ್ಮಾ ಈಗಾಗಲೇ ಆರ ಏನಾದರೂ ಇವರೊಬ್ಬರೇ ಆಡಿದ್ದಾರೆ ಎಲ್ಲ ಅಂಗಳಗಳಲ್ಲೂ ಮಿಂಚಿದ್ದಾರೆ ಅಂತ ಹೇಳಿದರೆ ತಿಲಕ್ ವರ್ಮಾ ಮಾತ್ರ ರೋಹಿತ್ ಪಡೆಗೆ ಒಂದಿಷ್ಟು ಆಧಾರ ಆಗ್ತಿದ್ದಾರೆ ಇಲ್ಲಿ ಭಾಳಷ್ಟು ಫೇಲ್ಯೂರ್ ಕಾಣ್ತಾ ಇರೋದು ಟೀಮ್ ಡೇವಿಡ್ ಟೀಮ್ ಡೇವಿಡ್ ಆಡಲೇಬೇಕು ಫಿನಿಷರ್ ಆಗಿ ಬರ್ತಾರೆ ಅಂಥ ಸಂದರ್ಭದಲ್ಲಿ ಅವರ ಅಗತ್ಯ ತುಂಬ ಇದೆ ಇನ್ನು ಅರ್ಷದ್ ಖಾನ್ ಇವತ್ತು ಆಡುವ ಸಾಧ್ಯತೆ ಹೆಚ್ಚಿದೆ ಋತಿಕ್ ಚೌಕಿನ್ ಇರ್ಬೋದು ಪಿಯೂಷ್ ಚಾವ್ಲಾ ಇವರೊಬ್ಬರು ಬೌಲರ್ ಮಾತ್ರ ಈ ತಂಡದಲ್ಲಿ ಸಾಕಷ್ಟು ಒಳ್ಳೆ ನೆರವನ್ನು ನೀಡ್ತಾ ಇದ್ದಾರೆ ವೇಗಿಗಳಿಲ್ಲದೆ ಇದ್ರೂ ಪರವಾಗಿಲ್ಲ ನಾನು ಏನಾದರೂ ಮಾಡ್ತೀನಪ್ಪ ಅಂತ ಹಾಗಾಗಿ ಇವರ ಇವರ ಜೊತೆಗೆ ಅರ್ಚರ್ ಕೂಡ ಇವತ್ತು ಆಡಬೇಕು ವೀಕ್ನೆಸ್ ಇರದೆ ಬೇಗಗಳ ವಿಭಾಗ ಹಾಗಾಗಿ ಅರ್ಚರ್ ಇವತ್ತು ಆಡಿದ್ರೆ ಅರ್ಚರ್ ಕೂಡ ಹನ್ನೊಂದ್ರ ಬೆಳಗದಲ್ಲಿ ಕಾಣಿಸ್ಕೊಳ್ಳುವ ಸಾಧ್ಯತೆ ಹೆಚ್ಚಿದೆ ಇಂಜುರಿಯಿಂದ ಈಗ ಅವರು ಫಿಟ್ ಆಗಿದ್ದಾರೆ ಒಂದಿಷ್ಟು ಫಾರ್ಮ್ ಅಲ್ಲಿ ಮತ್ತು ಮುಂಬೈ ಗೆಲುವಿಗೆ ನೆರವಾಗುವ ಅಗತ್ಯ ಇದೆ ಇನ್ನು ಹಾಗೆಯೇ ಇಲ್ಲಿ ಕುಮಾರ್ ಕಾರ್ತಿಕೇಯ ಕೂಡ ಇವತ್ತು ಆಡ್ಬೋದು ಯಾಕಂದರೆ ಇಲ್ಲಿ ಅರ್ಜುನ್ ತೆಂಡೂಲ್ಕರ್ನ ಆಡಿಸುವುದು ಅನುಮಾನ ಸಾಕಷ್ಟು ರನ್ನ ಹಿಂದಿನ ಬಾರಿ ಬಿಟ್ಕೊಟ್ರು ಜೊತೆಗೆ ವೇಗದಲ್ಲಿ ಮೆರಡಿತ್ ಕೂಡ ಹೆಲ್ಪ್ ಮಾಡ್ತಾ ಇದ್ರು ಇವತ್ತು ಮೆರಡಿತ್ ಕೂಡ ಆಡುವ ಚಾನ್ಸಸ್ ಕಮ್ಮಿನೇ ಇದೆ ಹಾಗಾಗಿ ಇಲ್ಲಿ ಪಿಯೂಷ್ ಚಾವಲ್ ಜೊತೆಗೆ ಕಾರ್ತಿಕೇಯ ಇರ್ಬೋದು ಅರ್ಚರ್ ಇವತ್ತು ಆಡ್ತಾರೆ ಅರ್ಜುನ್ ತೆಂಡೂಲ್ಕರ್ ಡೌಟ್ ಅಂತ ಹೇಳಲಾಗ್ತಾ ಇದೆ ಇನ್ನು ಈ ಒಂದು ತಂಡದ ಜೊತೆಗೆ ನಾವು ಆರ್ ಆರ್ನ ಹನ್ನೊಂದರ ಬಳಗವನ್ನು ಕೂಡ ನೋಡಿಬಿಡೋಣ ವೀಕ್ಷಕರ ಹಾಗಾದರೆ ಆರ್ ಆರ್ನ ಹನ್ನೊಂದರ ಬಳಗ ಏನು ಕಮ್ಮಿ ಇದೆಯಾ ಇಲ್ಲ ಈಗಾಗಲೇ ಅಂಕಪಟ್ಟಿಯಲ್ಲಿ ಒಂದನೇ ಸ್ಥಾನದಲ್ಲಿದ್ದರೂ ನಿನ್ನೆ ಜಿ ಟಿ ಗೆಲುವಿನಿಂದಾಗಿ ಎರಡನೇ ಸ್ಥಾನಕ್ಕೆ ಬಂದಿದ್ದಾರೆ ಇವತ್ತು ಮತ್ತೆ ಅಗ್ರ ಸ್ಥಾನದ ಮೇಲೆ ಸಂಜು ಪಡೆ ಕಣ್ಣಿಟ್ಟಿದೆ ಹಾಗಾಗಿ ಈ ಸಂಜು ಬಾಯ್ಸ್ ಕೂಡ ಇವತ್ತು ತುಂಬ ಸ್ಟ್ರಾಂಗ್ ಆಗಿದ್ದಾರೆ ಹಾಗಾಗಿ ಗೆಲುವಿನ ತಂಡವನ್ನೇ ಇವರು ಯಥಾವತ್ ಕಣಕ್ಕಿಳಿಸುವ ನಿರೀಕ್ಷೆ ಇದೆ ಸಾಕಷ್ಟು ಬದಲಾವಣೆಯನ್ನು ಇಲ್ಲಿ ನೋಡಲಿಕ್ಕೆ ಆಗಲ್ಲ ನಾವು ಹಾಗಾಗಿ ಟಾಪ್ ಓಪನರ್ ಜೋಡಿ ಅಂತಾನೆ ಹೇಳ್ಬೋದು ಒಂದು ಕಡೆಗೆ ಜೈಸ್ಬಾಲ್ ಆಡ್ತಾ ಇದ್ರೆ ಇನ್ನೊಂದು ಕಡೆಗೆ ಬಟ್ಲರ್ ಸೈಲೆಂಟ್ ಆಗಿ ಸ್ಕ್ರೀನ್ ರೋಟೇಟ್ ಮಾಡ್ತಾರೆ ಬಟ್ಲರ್ ಮಿಂಚುತ್ತಾ ಇದ್ರೆ ಜೈಸ್ಬಾಲ್ ಅವರಿಗೆ ಸಾಥ್ ಕೊಡ್ತಾರೆ ಹಾಗಾಗಿ ಅದ್ಭುತ ಜೋಡಿ ಈ ಒಂದು ಸೀಸನ್ನಲ್ಲಿ ಹಾಗಾಗಿ ಐ ಪಿ ಎಲ್ ನಲ್ಲಿ ಇಬ್ಬರ ಜೋಡಿ ಸಾಕಷ್ಟು ಮೋಡಿ ಮಾಡ್ತಾ ಇದೆ ಗೆಲುವು ಕೂಡ ಕಾರಣಕ್ಕೆ ಬರ್ತಾ ಇದೆ ಕಳೆದ ಬಾರಿ ಪಂದ್ಯ ಶ್ರೇಷ್ಠ ಕೂಡ ಹೌದು ಜೈಸ್ವಾಲ್ ಹಾಗಾಗಿ ಇವರಿಬ್ಬರು ಓಪನರ್ ಆಗಿ ಬರ್ತಾರೆ ನಂತರ ಸಂಜು ಸ್ಯಾಮ್ಸನ್ ಅದ್ಭುತ ಲಯದಲ್ಲಿದ್ದಾರೆ ಈ ಬಾರಿ ಜೊತೆಗೆ ದೇವದತ್ ಪಡಿಕಲ್ ಆರ್ ಸಿ ಬಿ ಅಂಗಳದಿಂದ ಮತ್ತಷ್ಟು ಮಿಂಚ ಇದ್ದಾರೆ ಇವರು ಆರ್ ಸಿ ಬಿ ಮೇಲೆ ಕೂಡ ಇವರು ಅದ್ಭುತ ಫಿಫ್ಟಿ ಬಾರಿಸಿದ್ರು ಅದಾದ ಬಳಿಕ ತುಂಬಾ ಕಂಬ್ಯಾಕ್ ಮಾಡಿದ್ದಾರೆ ಇನ್ನ ಬಿಗ್ ಗಿಟ್ಟರ್ ಅಂದ್ರೆ ಸಿಮ್ರಾನ್ ಹೆಟ್ ಮೇರ್ ಇವತ್ತು ಬ್ಯಾಟಿಂಗ್ ಸ್ವರ್ಗ ಅಂತ ಹೇಳ್ಬೋದು ವಾಂಖೆಡೆನ ಹಾಗಾಗಿ ವಾಂಕೆಡೆಯಲ್ಲಿ ಸಾಕಷ್ಟು ಬಿಗ್ ಸಿಕ್ಸ್ ಬಂದ್ರೆ ಇವರಿಂದನೇ ಸಾಧ್ಯ ಹಾಗಾಗಿ ಸಿಮ್ರನ್ ಹೆಟ್ ಮೇರ್ ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ ಇಲ್ಲಿ ಮಿಡ್ಲಾಡ್ರಲ್ಲಿ ರಿಯಾನ್ ಪರಾಗ್ ಆಡ್ಬೋದು ಅಥವಾ ಪರಾಗ್ ಅವರ ಬದಲಿಗೆ ಈ ಹಿಂದಿನ ಮ್ಯಾಚ್ ಅಲ್ಲಿ ಮಿಂಚಿದಂತಹ ಆಟಗಾರನ್ನು ಕೂಡ ಆಡಿಸುವ ಸಾಧ್ಯತೆ ಏಕೆಂದರೆ ಜುರೈಲ್ ಕೂಡ ಅದ್ಭುತವಾಗಿ ಆಡಿದ್ರು ಧ್ರುವ ಧ್ರುವ ಜುರೇಲ್ ಏನಿದ್ದಾರೆಲ್ವ ಇವರು ಬಿಗ್ ಹಿಟ್ಟು ಮಾಡಿದರು ಹಾಗಾಗಿ ಅವರನ್ನು ಏನಾದರೂ ಆಡಿಸಿದರೆ ಇಲ್ಲಿ ರಿಯಾನ್ ಪರಾಗ್ ಕೂರುವ ಸಾಧ್ಯತೆ ಹೆಚ್ಚಿದೆ ಹಾಗಾಗಿ ಇವತ್ತಿನ ಪಂದ್ಯದ ಧ್ರುವ ಬದಲಿಗೆ ರಿಯಾನ್ ಪರಾಗ್ ಆಡುವ ಸಾಧ್ಯತೆ ಹೆಚ್ಚಿದೆ ಅನ್ನೋ ಕಾರಣಕ್ಕೆ ನಾನು ಬಳಸಿದ್ದೇನೆ ಇನ್ನು ಜೆಸನ್ ಹೋಲ್ಡರ್ ಹಾಗೆಯೇ ಆರ್ ಅಶ್ವಿನ್ ಎಲ್ಲಿ ಮುರುಘನ್ ಅಶ್ವಿನ್ ಪ್ಲೇಸಲ್ಲಿ ಒಂದು ಬದಲಾವಣೆ ಆಗಬಹುದು ಯಾಕಂದರೆ ಸ್ಪಿನ್ನಿಗೆ ನೆರವಾಗುವ ಸಾಧ್ಯತೆ ಕಮ್ಮಿ ಇದೆ ಹಾಗಾಗಿ ಮುರುಘನ್ ಅಶ್ವಿನ್ ಜಾಗದಲ್ಲಿ ಬೇರೆ ಬೌಲರನ್ನು ಕೂಡ ಬದಲೇ ಆಟಗಾರನ ಬಳಸುವ ಸಾಧ್ಯತೆ ಹೆಚ್ಚಿದೆ ಯಾಕಂದರೆ ಇಲ್ಲಿ ನಮಗೆ ಬೌಲ್ ಬೌಲಿಂಗ್ ವಿಭಾಗ ಏನಿದೆ ಅಲ್ಲ ಟಂಟ್ ಬೌಲ್ ಜೊತೆಗೆ ಇನ್ನೊಬ್ಬ ವೇಗದ ಬೌಲರ್ ಬೇಕಾಗ್ತಾರೆ ಹಾಗಾಗಿ ಸಂದೀಪ್ ಶರ್ಮಾನ ಮುರುಘನ್ ಅಶ್ವಿನ್ ಜಾಗದಲ್ಲಿ ಆಡಿಸುವ ಸಾಧ್ಯತೆ ಹೆಚ್ಚಿದೆ ಇನ್ನು ಆ ಸ್ಟಾರ್ ಸ್ಪಿನ್ನರ್ ಆಗಿ ಅಶ್ವಿನಿಗೆ ನೆರವಾಗುವುದು ಯಜವೇಂದ್ರ ಚಹಲ್ ಹಾಗಾಗಿ ಯಜವೇಂದ್ರ ಚಹಲ್ ಕೂಡ ಇವತ್ತಿನ ಹನ್ನೊಂದರ ಬಳಗದಲ್ಲಿ ಕಾಣಸಿಕ್ತಾ ಹೋಗ್ತಾರೆ ನೋಡಿದ್ರಲ್ಲ ವೀಕ್ಷಕರೇ ಇದಿಷ್ಟು ಎರಡೂ ತಂಡದ ಸಂಭವ್ಯ ಹನ್ನೊಂದರ ಬಳಗ ಹಾಗಿದ್ರೆ ಈ ಸಂಭವ್ಯ ಹನ್ನೊಂದರ ಬಳಗವನ್ನು ನೋಡಿದಾಗ ಒಂದಿಷ್ಟು ಹೋಲಿಕೆಯನ್ನು ಮಾಡಿಬಿಡ್ತೇನೆ ವೀಕ್ಷಕರೇ ನಾನು ಯಾಕೆಂದರೆ ಓಪನಿಂಗ್ ವಿಭಾಗ ಇರಬಹುದು ಆರ್ಡರ್ ಇರಬಹುದು ಹಾಗೆಯೇ ಬೌಲಿಂಗ್ ಇರಬಹುದು ಎಷ್ಟು ವ್ಯತ್ಯಾಸಗಳನ್ನು ಕಾಣಬಹುದು ಎನ್ನುವುದನ್ನು ಸ್ವಲ್ಪ ನಾನು ಎಕ್ಸ್ಪ್ಲೈನ್ ಮಾಡ್ತೇನೆ ಯಾಕೆಂದರೆ ಇದ್ರ ಮೇಲೆ ಇವತ್ತಿನ ಗೆಲುವು ಕೂಡ ನಿರ್ಧಾರ ಆಗುತ್ತೆ ಇಲ್ಲಿ ಯಾವುದೇ ಕಾರಣಕ್ಕೂ ಬದಲಾವಣೆ ಅಂತ ಬಯಸುವುದಾದರೆ ವೀಕ್ಷಕರೇ ಓಪನಿಂಗ್ ವಿಭಾಗದಲ್ಲಿ ಇಶಾಂತ್ ಕಿಶನ್ ಹಾಗೆಯೇ ನಾಯಕ ರೋಹಿತ್ ಶರ್ಮಾ ಕಣಕ್ಕಿಳಿತಾರೆ ಇವರು ಎದುರಾಳಿ ತಂಡದ ಸ್ಟಾರ್ ಓಪನರ್ ರೀತಿ ಮೊದಲ ಪವರ್ ಪ್ಲೇ ರನ್ನನ್ನು ಕದಿಬೇಕಾಗುತ್ತೆ ಯಾಕಂದ್ರೆ ಜೈಸ್ವಾಲ್ ಇರ್ಬೋದು ಬಟ್ಲರ್ ಇರ್ಬೋದು ಅದ್ಭುತವಾಗಿ ವೇಗಕ್ಕೆ ಮೊರೆಯನ್ನು ನೀಡ್ತಾರೆ ಅದರಲ್ಲೂ ಜೈಸ್ವಾಲ್ ಬಹಳ ಸ್ಪೀಡ್ ಆಡ್ತಾರೆ ಆ ಆಟವನ್ನ ಇಲ್ಲಿ ಇಶಾಂತ್ ಕಿಶನ್ ಕೂಡ ಮೊರೆ ಹೋಗಬೇಕು ನಾಯಕನಿಗೆ ಹೆಲ್ಪ್ ಮಾಡಬೇಕು ನಂತರ ಮಧ್ಯಮ ಕ್ರಮಾಂಕವನ್ನು ನೋಡೋದಾದ್ರೆ ನಾನು ನಿಮಗೆ ಇಲ್ಲಿ ನಾಯಕ ಸಂಜು ಇದಾರೆ ದೇವದೂತ್ ಪಡಿಕಲ್ ಫಾರ್ಮಲ್ಲಿ ಇದ್ದಾರೆ ಹಾಗೆಯೇ ಹೆಟ್ಮೇರ್ ಫಾರ್ಮಲ್ಲಿ ಇದ್ದಾರೆ ಜೊತೆಗೆ ಮಿಡ್ಲಾಡ್ರಲ್ಲಿ ಆಡುವಂಥ ಆಟಗಾರ ಧ್ರುವ ಜುರೈಲ್ ಕೂಡ ಅದ್ಭುತ ಹಿಟ್ಟನ್ನು ಮಾಡ್ತಾರೆ ಇಷ್ಟು ಜನ ಇದ್ದರೆ ಇಲ್ಲಿ ಒಂದಿನ ಆಡಿರು ಒಂದಿನ ದಿನ ಆಡದೇ ಇರೋ ಪ್ಲೇಯರ್ಗಳೇ ಹೆಚ್ಚಿದ್ದಾರೆ ಮುಂಬೈಯಲ್ಲಿ ಸ್ಟಾರ್ ತಂಡ ಹೌದು ಆದರೆ ಸ್ಟಾರ್ ಆಟಗಾರರು ಇದ್ದಾರೆ ಆದರೆ ಅವರು ಈ ಬಾರಿ ಫಾರ್ಮಲ್ಲೇ ಇಲ್ಲ ನೋಡಿ ನಮಗೆ ಒನ್ ಡೇ ಒನ್ ಬರುವಂತಹ ಏನು ಸೂರ್ಯಕುಮಾರ್ ಯಾದವ್ ಇದ್ದಾರೆ ಇವತ್ತು ಆಡಿದರೆ ಇನ್ನೊಂದು ಪಂದ್ಯ ಆಡಲ್ಲ ಹಾಗಾಗಿ ಸೂರ್ಯಕುಮಾರ್ ಇಲ್ಲಿ ಗ್ರೀನ್ ಎರಡು ಪಂದ್ಯಗಳಿಂದ ಸಣ್ಣದೊಂದು ತಲೆನೋವು ಒಂದು ಸ್ವಲ್ಪ ಭಾರ ಕಮ್ಮಿ ಆಗಿದೆ ಅನ್ಬೋದು ಯಾಕಂದರೆ ಬೌಲಿಂಗ್ ಬ್ಯಾಟಿಂಗ್ ಎರಡೂ ಮಿಂಚುತ್ತಾ ಇದ್ದಾರೆ ನಂತರ ಸೂರ್ಯಕುಮಾರ್ ಯಾದವ್ ಇರಬಹುದು ಟೀಮ್ ಡೇವಿಡ್ ಇರ್ಬೋದು ಇಲ್ಲಿ ತಿಲಕ್ ವರ್ಮಗೆ ಸಾಥ್ ಕೊಡ್ತಾ ಇಲ್ಲ ತಿಲಕ್ ವರ್ಮ ಒಬ್ಬರೇ ಫಾರ್ಮಲ್ಲಿ ಇದ್ದಾರೆ ಹಾಗಾಗಿ ಇವರಿಬ್ಬರು ಆಡುವ ಅಗತ್ಯ ತುಂಬಾ ಹೆಚ್ಚಿದೆ ಇನ್ನು ಸ್ಪಿನ್ ವಿಭಾಗ ಅಂತ ಬಂದಾಗ ಒಂದಿಷ್ಟು ಸಾಮ್ಯತೆ ಇದೆ ಯಾಕಂತ ಹೇಳಿದ್ರೆ ಪಿಯೂಷ್ ಚಾವ್ಲಾಕ್ ಕೂಡ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಹಾಗಾಗಿ ಸ್ಪಿನ್ ಇಲ್ಲಿ ಅಶ್ವಿನ್ ಇರ್ಬೋದು ಜಂಪಾ ಇದ್ದಾರೆ ಜಂಪಾನು ಕೂಡ ಇಂಪ್ಯಾಕ್ಟ್ ಆಡಿಸ್ತಾರೆ ಇವರು ಜೊತೆಗೆ ಯಜ್ವೇಂದ್ರ ಚಾವಲ್ ಜನರ ಕಾರ್ಯವನ್ನ ಇಲ್ಲಿ ಪಿ ಯು ಚಾವಲ ಒಬ್ರೇ ಅದು ಒಂದ್ ಅವರಿಗೆ ಕಷ್ಟ ಆಗತ್ತೆ ನಂತರ ವೇಗ ಅಂತ ನೋಡಿದಾಗ ಇಲ್ಲಿ ಅರ್ಚರ್ ಕೂಡ ಇಲ್ಲ ಹಾಗೆಯೇ ಮೆರಡಿತ್ ಕೂಡ ವಿಕೆಟ್ ತೆಗಿತಾರೆ ಅನ್ನೋದು ಬಿಟ್ಟರೆ ತುಂಬ ಓಡಿಸ್ಕೊತಾರೆ ಹಾಗಾಗಿ ಅದು ಕೂಡ ಒಂದು ಕಡೆಗೆ ಮೈನಸ್ ಆಗ್ತಾ ಹೋಗುತ್ತೆ ಇನ್ನು ಇದೇ ಬಲವನ್ನು ಈ ಕಡೆ ನೋಡಿದರೆ ನಾವು ಟ್ರಂಟ್ ಬೋಲ್ಟ್ ಇರ್ಬೋದು ನಮಗೆ ಒಂದು ಅದ್ಭುತವಾದ ಬೌಲಿಂಗನ್ನು ಮಾಡ್ತಾರೆ ಇನ್ನು ಸಂದೀಪ್ ಶರ್ಮಾ ಇದ್ರು ಕೂಡ ಅಷ್ಟೇ ಅದ್ಭುತವಾದ ಲೈದಲ್ಲಿದ್ದಾರೆ ವೀಕ್ಷಕರೇ ಹಾಗಾಗಿ ಈ ಒಂದು ಐ ಪಿ ಎಲ್ ಇತಿಹಾಸದಲ್ಲಿ ಎರಡೂ ತಂಡಗಳು ಇಪ್ಪತ್ತೇಳು ಬಾರಿ ಮುಖಾಮುಖಿಯಾಗಿದ್ದಾವೆ ಒಟ್ಟು ಹಿಂದಿನ ಇತಿಹಾಸ ನೋಡಿದರೆ ತುಂಬ ಸ್ಟ್ರಾಂಗ್ ಆಗಿದೆ ಯಾಕಂದರೆ ಐದೈದು ಬಾರಿ ಕಪ್ಪೆತ್ತಿರೋದು ಮುಂಬೈನೇ ಜೊತೆಗೆ ಇಪ್ಪತ್ತೇಳರಲ್ಲಿ ಹದಿನಾಲ್ಕು ಪಂದ್ಯಗಳಲ್ಲಿ ಗೆದ್ದಿರೋದು ಮುಂಬೈನೇ ಇನ್ನು ಹನ್ನೆರಡು ಪಂದ್ಯ ಮಾತ್ರ ಆರ್ ಆರ್ ಗೆದ್ದಿರೋದು ಒಂದು ಫಲಿತಾಂಶವಿಲ್ಲ ಹಾಗಾಗಿ ಒಟ್ಟು ಇಪ್ಪತ್ತೇಳು ಪಂದ್ಯದಲ್ಲಿ ಹೆಚ್ಚುವರಿ ಮುಂಬೈ ಇದೆ ಹೆಚ್ಚುವರಿ ಬಾರಿ ಕಪ್ಪೆತ್ತಿದ್ದು ಅದೇ ಒಂದು ಬಾರಿ ಆರ್ ಆರ್ ಎತ್ತಿದರೆ ಹಾಗಾಗಿ ಎಲ್ಲ ಇತಿಹಾಸ ಬೇರೆ ಆದರೆ ಪ್ರೆಸೆಂಟ್ ಇತಿಹಾಸ ಆರ್ ಆರ್ ಕಡೆಗೆ ತೋಗುತ್ತೆ ಇಷ್ಟೆಲ್ಲ ಇರಬೇಕಾದ್ರೆ ತಂಡದಲ್ಲಿ ಒಂದಿಷ್ಟು ಸ್ಟಾರ್ ಆಟಗಾರನ ತೆಗೆದು ನಾವು ಐ ಪಿ ಎಲ್ ಕಿಕ್ನಲ್ಲಿ ಗೇಮ್ ಚೇಂಜಿಂಗ್ ಪ್ಲೇಯರ್ ಅಂತ ತೋರಿಸ್ತೀವಿ ವೀಕ್ಷಕರೇ ಹಾಗಾದರೆ ಆ ಗೇಮ್ ಚೇಂಜಿಂಗ್ ಪ್ಲೇಯರು ಎರಡೂ ತಂಡದಲ್ಲೂ ಇದ್ದಾರೆ ಯಾಕಂದರೆ ಮುಂಬೈಯಲ್ಲಿ ಬ್ಯಾಟಿಂಗ್ ಬ್ಯಾಟ್ಸ್ಮನ್ಗಳಿಗೆ ಯಾವತ್ತೂ ಬರ ಇರಲ್ಲ ಬಟ್ ಫಾರ್ಮಲ್ಲಿ ಇಲ್ಲ ಅನ್ನೋ ಒಂದು ಕಾರಣ ಬಿಟ್ಟರೆ ಅದ್ಭುತವಾಗಿ ಆಡ್ತಾರೆ ಹಾಗಾಗಿ ಇಲ್ಲಿನ ಸ್ಟಾರ್ ಪ್ಲೇಯರ್ನ ನಾನು ತೋರಿಸ್ತಾ ಹೋಗ್ತೀನಿ ಈ ಎರಡೂ ತಂಡದಲ್ಲೂ ಕೂಡ ಸ್ಟಾರ್ ಪ್ಲೇಯರ್ಸ್ ಇದ್ದಾರೆ ಮುಂಬೈನ ಮೊದಲಿಗೆ ನಾನು ಗೇಮ್ ಚೇಂಜಿಂಗ್ ಪ್ಲೇಯರನ್ನು ತೋರಿಸ್ಬಿಡ್ತೇನೆ ವೀಕ್ಷಕರೇ ಮುಂಬೈನ ಗೇಮ್ ಚೇಂಜಿಂಗ್ ಪ್ಲೇಯರ್ಸು ಕೂಡ ಯಾರೇ ಒಬ್ಬರು ಆಡಿದ್ರೂ ತಂಡ ಬದಲಾವಣೆ ಆಗುತ್ತೆ ಯಾಕೆ ನಾಯಕನಿಂದ ಹೇಳಿದ್ಬಿಟ್ಟು ಟಾಪ್ ಫೋರ್ ಬ್ಯಾಟ್ಸ್ಮನ್ಗಳು ಉತ್ತಮ ಲಯದಲ್ಲಿ ಇಲ್ಲ ಅನ್ನೋದನ್ನು ಹೊಂದ್ಬಿಟ್ರೆ ಅವರು ಗೇಮ್ ಚೇಂಜ್ ಮಾಡುವಂಥ ಸಾಮರ್ಥ್ಯ ಇರುವ ಆಟಗಾರರು ಹಾಗಾಗಿ ನಾನು ಮುಂಬೈನಲ್ಲಿರುವಂಥ ಗೇಮ್ ಚೇಂಜಿಂಗ್ ಪ್ಲೇಯರ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ವೀಕ್ಷಕರೇ ಇವರು ಮುಂಬೈಗೆ ಗೇಮ್ ಚೇಂಜಿಂಗ್ ಪ್ಲೇಯರ್ ಆಗ್ತಾರೆ ಸಾಧ್ಯತೆನೇ ಹೆಚ್ಚು ಯಾರೊಬ್ಬ ಪುಟ್ಟಿದ್ರೂ ಕೂಡ ತಂಡದ ಹೊತ್ತ ಬೇರೆ ಕಡೆಗೆ ತೆಗೆದುಕೊಂಡು ಹೋಗುತ್ತೆ ಇನ್ನು ಬೌಲಿಂಗ್ ಭಾಗದಲ್ಲಿ ಅರ್ಚರ್ ಕೂಡ ಅಷ್ಟೇ ಸಾಮರ್ಥ್ಯ ಇರುವ ಬೌಲರ್ ಅವರೇನಾದರೂ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ಗಳನ್ನು ಕಳಿಸಿದ್ರೆ ಆರ್ ಆರ್ ಕೂಡ ಸಂಕಷ್ಟಕ್ಕೆ ಸಿಲ್ಕತ್ತೆ ಹಾಗಾಗಿ ಅವರು ಕೂಡ ಗೇಮ್ ಚೇಂಜರ್ ಪ್ಲೇಯರ್ ಆಗ್ಬೋದು ಇನ್ನು ಸಾಕಷ್ಟು ಈ ಬಾರಿ ಲಯದಲ್ಲಿರುವ ಆಟಗಾರ ಅಂತ ಹೇಳಿದರೆ ನಮಗೆ ತಿಲಕ್ ವರ್ಮಾ ಈ ಒಂದು ಸೀಸನ್ ಕಳೆದ ಸೀಸನ್ ಕೂಡ ಅಷ್ಟೇ ಅದ್ಭುತವಾಗಿ ಆಡ್ತಾ ಇದ್ರು ಈ ಕಳೆದ ಬಾರಿ ಈ ಬಾರಿ ತುಂಬ ಲಯದಲ್ಲಿರೋದ್ರಿಂದ ಇವರು ತಂಡಕ್ಕೆ ಮಾರಕ ಆಗ್ತಾರೆ ಇಪ್ಪತ್ತೊಂದು ವರ್ಷದ ಯುವ ಪ್ರತಿಭೆ ಸಾಕಷ್ಟು ಮೆಂಚ್ತಾ ಇದ್ದಾರೆ ಇನ್ನು ನಾಯಕ ರೋಹಿತ್ ಶರ್ಮಾ ಪುಟಿದೇಳುವ ಭರವಸೆ ಇರುವಂಥ ಆಟಗಾರ ಯಾವತ್ತಲ್ಲಿ ಅವರು ಜಾ ಹೆಚ್ಚಾಗಿ ಬ್ಯಾಟ್ ಬೀಸಿಗೆ ಸ್ಟಾರ್ಟ್ ಮಾಡಿದರೆ ದಶದಿಕ್ಕುಗಳಿಗೂ ಬೌಂಡರಿ ಸಿಕ್ಸರ್ಗಳನ್ನು ತೋರಿಸುವಂಥ ಆಟಗಾರ ಹಾಗಾಗಿ ಆತ ಮಿಂಚಿದ್ರು ಕೂಡ ಒಂದ್ ಕಡೆ ಹೋಮ್ ಪಿಚ್ ಆಗಿರೋದ್ರಿಂದ ಅದೊಂದು ಅಡ್ವಾಂಟೇಜ್ ಇದೆ ಹಾಗಾಗಿ ಇವರು ಕೂಡ ಗೇಮ್ ಚೇಂಜರ್ ಆಗ್ತಾರೆ ಇನ್ನು ಸೂರ್ಯ ಈ ಬಾರಿ ಐ ಸಿ ಸಿ ಅಂತಾರಾಷ್ಟ್ರೀಯ ರ್ಯಾಂಕಿಂಗ್ನ ಟಿ ಟ್ವೆಂಟಿ ವಿಭಾಗದಲ್ಲಿ ಪಾಕಿಸ್ತಾನದ ಇಬ್ಬರು ಆಟಗಾರರು ಗುತ್ತಿಗೆ ತೆಗೆದುಕೊಂಡಿದ್ದರು ಒಂದು ಮೂರು ವರ್ಷಗಳಿಂದ ರಿಜ್ವಾನ್ ಬಾಬರ್ ಅಜಾಮ್ ಒಂದು ಮತ್ತು ಎರಡನೇ ಸ್ಥಾನದಲ್ಲಿ ರೊಟೇಟ್ ಆಗ್ತಾ ಇದ್ರು ನಾವು ಇದ್ದೀವಿ ಬಂದೀವಿ ಅಂತ ಜಾಗವನ್ನು ಸಂಪೂರ್ಣವಾಗಿ ಕಿತ್ಕೊಂಡಿದ್ದು ಹತ್ತಿರಕ್ಕೂ ಯಾರು ಸುಳಿಯೋಕೆ ಆ ಒಂದು ಸಾಧನೆಯನ್ನು ಮಾಡಿ ಟಿ ಟ್ವೆಂಟಿಯಲ್ಲಿ ಐ ಸಿ ಸಿಯ ವರ್ಷದ ಶ್ರೇಷ್ಠ ಕ್ರಿಕೆಟಿಗ ಅನ್ನುವ ಹೆಗ್ಗಳಿಕೆಗೂ ಕೂಡ ಪಾತ್ರರಾಗಿದ್ದು ಇದೇ ಸೂರ್ಯಕುಮಾರ್ ಯಾದವ್ ಆದರೆ ಈ ಬಾರಿಯ ಐ ಪಿ ಎಲ್ನಲ್ಲಿ ಸೂರ್ಯಕುಮಾರ್ ಬ್ಯಾಟು ಸದ್ದು ಮಾಡ್ತಾ ಇಲ್ಲ ಒಮ್ಮೊಮ್ಮೆ ಸ್ವಲ್ಪ ಸದ್ದು ಮಾಡಿ ಮತ್ತೆ ಮಂಕು ಕವಿತಾ ಇದೆ ಇವತ್ತೇನಾದರೂ ಸೂರ್ಯಕುಮಾರ್ ವಿಜೃಂಭಿಸಿದರೆ ಮುಂಬೈಗೆ ದೊಡ್ಡ ಗೆಲುವು ಸಿಗುತ್ತೆ ಹಾಗಾಗಿ ಇವರು ಕೂಡ ಗೇಮ್ ಚೇಂಜರ್ ಆಗ್ತಾರೆ ಇನ್ನು ವೀಕ್ಷಕರೇ ಆರ್ ಆರ್ ತಂಡ ಕೂಡ ಅಗ್ರ ಸ್ಥಾನಕ್ಕೆ ಕಣ್ಣಿಟ್ಟಿದೆ ಅಂದರೆ ಅದರಲ್ಲೂ ಕೂಡ ಸ್ಟಾರ್ ಪ್ಲೇಯರ್ ಇದ್ದಾರೆ ಮುಂಬೈ ಆಟಗಾರರು ಅವರನ್ನು ಕಡೆಗಣಿಸಿದರೆ ಖಂಡಿತವಾಗಿಯೂ ಕೂಡ ಅವರಿಗೂ ಇವತ್ತು ಸೋಲಿನ ಬರೆ ಅಥವಾ ಈಗೇನು ಎರಡು ಸೋಲು ಸತತ ಕಂಡಿದೆ ಮುಂಬೈ ಹ್ಯಾಟ್ರಿಕ್ ಸೋಲಿನ ಭೀತಿಯಲ್ಲಿದೆ ಐದು ಬಾರಿ ಚಾಂಪಿಯನ್ ತಂಡ ಆ ತಂಡ ಈವತ್ತು ಮತ್ತೆ ಸೋಲು ಬೇಕು ಒಂದು ವೇಳೆ ಸೋಲುತ್ತೆ ಅನ್ನೋದಾದ್ರೆ ಈ ಆಟಗಾರರೇ ಕಾರಣಕರ್ತರಾಗ್ತಾರೆ ಈ ನಾಲ್ಕು ಜನ ಆರ್ಆರ್ ಪರವಾಗಿ ಬಿಗ್ ಗೇಮ್ ಚೇಂಜಿಂಗ್ ಪ್ಲೇಯರ್ ನಾನು ಮೊದಲಿಗೆ ಜೋಸ್ ಬಟ್ಲರ್ ಹೆಸರನ್ನು ತೆಗೆದುಕೊಳ್ತೇನೆ ಇವತ್ತಿಗೆ ವಿಶ್ವದ ಶ್ರೇಷ್ಠ ಬ್ಯಾಟ್ಸ್ಮನ್ಗಳ ಪಟ್ಟಿಯಲ್ಲಿ ಇವರು ಇರ್ತಾರೆ ಯಾಕಂದರೆ ಟೆಸ್ಟ್ ಓ ಡಿ ಐ ಟಿ ಟ್ವೆಂಟಿ ಇರ್ಬೋದು ಎಲ್ಲ ಮಾದರಿಯಲ್ಲೂ ಕೂಡ ಲಯಕ್ಕೆ ತಕ್ಕನಂತೆ ಬ್ಯಾಟ್ ಬೀಸುವ ಸಾಮರ್ಥ್ಯ ಇರುವ ಆಟಗಾರ ಹಾಗಾಗಿ ಈ ಆಟಗಾರ ಯಾವತ್ತು ಪುಟ್ಟದಿದ್ರು ಕೂಡ ಗೇಮ್ ಚೇಂಜಿಂಗ್ ಪ್ಲೇಯರ್ ಇನ್ನು ಬಿಗ್ ಫಾರ್ಮಲ್ಲಿ ಇರ್ಬೋದು ಯಾರು ಫಾರ್ಮಲ್ಲಿ ಇರ್ತಾರೆ ಅವ್ರದೇ ಕಾಲ ಅನ್ನೋ ಹಾಗೆ ಈ ಐ ಪಿ ಎಲ್ನಲ್ಲಿ ಏನು ಅದ್ಭುತವಾದ ಲಯದಲ್ಲಿರೋದು ಅಂತ ಹೇಳಿದ್ರೆ ಎಸ್ ಎಸ್ ವಿ ಜೈಸ್ವಾಲ್ ಹಾಗಾಗಿ ಅವರು ಕೂಡ ಆರ್ ಆರ್ ಪರವಾಗಿ ಯಾವತ್ತು ಬೇಕಾದ್ರೂ ಪುಟ್ದು ಹೇಳ್ಬೋದು ಮೊನ್ನೆ ಗೆಲುವಿಗೆ ಅವರ ಪ್ರಮುಖ ಕಾರಣ ಅವರು ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಕೂಡ ತೆಗೆದುಕೊಳ್ತಾರೆ ಅಂದರೆ ಬಿಗ್ ಹಿಟ್ ಮಾಡಲಿಕ್ಕೆ ಶುರುವಾಗ್ತಾರೆ ಇಪ್ಪತ್ತೊಂದು ಬಾಲಿಗೆ ಫಿಫ್ಟಿ ಈ ರೀತಿಯಾಗಿ ಭರ್ಜರಿ ಬ್ಯಾಟ್ ಬೀಸ್ತಾರೆ ಇನ್ನು ನಮಗೆ ಸ್ಟಾರ್ ಸ್ಪಿನ್ನರ್ ಯಾವಾಗ ಇಪ್ಪತ್ತೆರಡರ ಹರಾಜಿನಲ್ಲಿ ಆರ್ ಸಿ ಬಿ ಅಚಾನಕ್ಕಾಗಿ ಇವರನ್ನು ಕೈ ಬಿಡುತ್ತೆ ಅದೊಂದು ಎಕ್ಸ್ ಪ್ರಶ್ನೆ ಉಳ್ಕೊಂಡ್ಬಿಡುತ್ತೆ ಅದಾದ ಬಳಿಕ ಅದೇ ನೆಕ್ಸ್ಟ್ ಇಪ್ಪತ್ತೆರಡರ ಏನು ಕಳೆದ ಬಾರಿ ಸೀಸನ್ ಏನಿತ್ತು ಹದಿನೈದನೇ ಆವೃತ್ತಿ ಅಲ್ಲಿ ಹೈಯೆಸ್ಟ್ ವಿಕೆಟ್ ಟೇಕರ್ ಆಗಿ ಹೊರಹೊಮ್ಮಿದ್ರು ಆರ್ ಆರ್ ನನ್ನ ಮೇಲೆ ನಂಬಿಕೆ ಇಟ್ಟಿದ್ರಿ ನಾನು ತೋರಿಸ್ತೀನಿ ಅಂತ ಅಲ್ಲಿಂದೀಚೆಗೆ ಅದ್ಭುತ ಲಯದಲ್ಲಿದ್ದಾರೆ ಹಾಗಾಗಿ ಇವರು ಕೂಡ ಮುಂಬೈಯನ್ನು ಕಟ್ಟಿ ಹಾಕ್ಬೋದು ಮುಂಬೈನ ಸ್ಟಾರ್ ಆಟಗಾರನ್ನು ಕೆಡ್ಡಕ್ಕೆ ಕೆಳಗು ಕೆಡುವ ಸಾಮರ್ಥ್ಯ ಇರೋದರಿಂದ ಇವರು ಕೂಡ ಸ್ಟಾರ್ ಇವತ್ತು ಗೇಮ್ ಚೇಂಜರ್ ಆಗ್ತಾರೆ ಇನ್ನು ಈ ಬಾರಿ ವೆಸ್ಟ್ ಇಂಡೀಸ್ನ ದೈತ್ಯ ಪ್ರತಿಭೆ ಒಂದು ಕಡೆಗೆ ಪೂರನಾ ಆಡ್ತಾ ಇದ್ದರೆ ಈ ಒಂದು ಎಲ್ ಎಸ್ ಜಿಗೆ ಇಲ್ಲಿ ಆರ್ ಆರ್ಗೆ ಸಿಮ್ರನ್ ಹೆಟ್ಮೇರ್ ಆಡ್ತಾ ಇದ್ದಾರೆ ವೀಕ್ಷಕರೇ ಇವರು ಬಿಗ್ ಹಿಟ್ ಮೂಲಕ ಮತ್ತೊಮ್ಮೆ ಹೆಸರುವಾಸಿಯಾಗಿದ್ದಾರೆ ಹಾಗಾಗಿ ಇವರು ಕೂಡ ಇವತ್ತಿನ ಪ್ರಮುಖ ಗೇಮ್ ಚೇಂಜರ್ ಆಗಿ ಹೊರಹೊಮ್ಮೋದ್ರಲ್ಲೇ ಎರಡು ಮಾತಿಲ್ಲ ಈ ನಾಲ್ಕು ಜನ ಆಟಗಾರರು ನಿಜಕ್ಕೂ ಆರ್ ಸಿ ಬಿ ಆರ್ ಆರ್ ಪರವಾಗಿ ಆರ್ ಸಿ ಬಿ ಯಲ್ಲೂ ಕೂಡ ಆಡಿದ್ರು ಇವತ್ತು ಕೂಡ ಮುಂಬೈ ಮೇಲೂ ಕೂಡ ಇವರೇ ಗರ್ಜಿಸುವ ಸಾಧ್ಯತೆ ಹೆಚ್ಚಿದೆ ಹಾಗಾಗಿ ಇವತ್ತು ಇವರು ಗೇಮ್ ಚೇಂಜರ್ ಆಗುವ ಬಹುತೇಕ ಎಲ್ಲ ಯಾಕಂದ್ರೆ ಎಲ್ಲ ಲಕ್ಷಣಗಳು ಯಾಕಿದಾವೆ ಅಂದರೆ ಮುಂಬೈ ಹೇಳಿ ಕೇಳಿ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ಚು ಬ್ಯಾಟ್ಸ್ಮನ್ಗಳೇ ಮೂರು ಜನ ಇರೋದ್ರಿಂದ ಇವರು ಸಾಕಷ್ಟು ಮುಳುವಾಗಿ ನೋ ಡೌಟ್ ಈ ಬಾರಿ ಮುಂಬೈ ಇಂಡಿಯನ್ಸ್ ಇಂಥ ದೊಡ್ಡ ಫ್ರಾಂಚೈಸಿ ಇಂಥ ದೊಡ್ಡ ತಂಡವನ್ನು ಇಟ್ಕೊಂಡು ಕೂಡ ಯಾಕೆ ಈ ಮುಂಬೈ ಇಂಡಿಯನ್ಸ್ ಕೈ ಸುಡ್ಕೊಳ್ತಾ ಇದೆ ಈ ಬಾರಿ ಅಂತ ನೋಡಿದಾಗ ಪ್ರಮುಖವಾಗಿ ಕಾಣಸಿಕ್ತಾ ಹೋಗಿದೆ ನಮಗೆ ಬೌಲಿಂಗ್ ವಿಭಾಗ ಜೊತೆಗೆ ಇಲ್ಲಿ ನಾಯಕ ಆರು ಸಾವಿರಕ್ಕೂ ಅಧಿಕ ಹೆಚ್ಚು ರನ್ಗಳನ್ನು ಐ ಪಿ ಎಲ್ನಲ್ಲಿ ಬಾರಿಸಿದ್ದಾರೆ ಹೌದು ಆದರೆ ಈ ಬಾರಿ ಐ ಪಿ ಎಲ್ನಲ್ಲಿ ನಾಯಕನ ಬ್ಯಾಟು ಅಷ್ಟೊಂದಾಗಿ ಸದ್ದು ಮಾಡ್ತಾ ಇಲ್ಲ ಅನ್ನೋದು ಒಂದು ಕಾರಣ ಆದರೆ ದೇಶೀಯ ಪ್ರತಿಭೆಗಳು ಯಾವ ತಂಡದಲ್ಲಿ ಮಿಂಚುತ್ತಾ ಇದ್ದಾರೋ ಅದು ಪ್ರಮುಖವಾಗುತ್ತೆ ಇನ್ನೊಂದು ಕಡೆಗೆ ನಾವು ಮುಂಬೈ ಅಂತ ಹೇಳಿದಾಗ ಬಹಳಷ್ಟು ವೇಗವಾಗಿ ರನ್ನನ್ನು ಕದಿಯುವ ತಂಡ ಆದರೆ ವೀಕ್ಷಕರು ಈ ಬಾರಿ ಪವರ್ ಪ್ಲೇಯಲ್ಲಿ ಮುಂಬೈ ರನ್ ಕದಿವಲ್ಲಿ ವೈಫಲ್ಯವನ್ನು ಕಾಣ್ತಾ ಇದೆ ಯಾಕಂದರೆ ಒಂದು ನಿಧಾನಗತಿಯ ಬ್ಯಾಟಿಂಗ್ ಮೊರೆ ಹೋಗುತ್ತೆ ಇಲ್ಲ ಅಂತ ಹೇಳಿದರೆ ಯಾವೊಬ್ಬ ಆಟಗಾರ ಅತಿಯಾದ ರನ್ ಕದಿಲಿಕ್ಕೆ ಹೋಗಿ ಬೇಗ ಪೆವಿಲಿಯನ್ ಸೇರಿಕೊಳ್ತಾರೆ ಇಲ್ಲಿ ಸಂದಿಗ್ಧ ಸ್ಥಿತಿ ಸಿಕ್ಕಾಗ ಮತ್ತೆ ಆರ್ಡರ್ ಮೇಲೆ ಜವಾಬ್ದಾರ ಹೆಚ್ಚಾಗುತ್ತೆ ಅಲ್ಲಿ ಆ ಜವಾಬ್ದಾರಿಯನ್ನು ನಿಭಾಯಿಸಿದ್ದು ಇಲ್ಲಿವರೆಗೂ ವರ್ಮಾ ಒಬ್ಬರೇ ಹಾಗಾಗಿ ಒಂದು ಕಡೆಗೆ ಮುಂಬೈ ಡಲ್ ಆಗಿದ್ರೆ ಬೌಲಿಂಗಲ್ಲಿ ಬಹಳಷ್ಟು ಅದಕ್ಕೆ ಮೈನಸ್ ಆಗ್ತಿದೆ ಅದಕ್ಕೆ ಪ್ರಮುಖ ಕಾರಣ ಬೂಮ್ರಾ ಅನುಪಸ್ಥಿತಿ ಹಾಗಾಗಿ ಬೌಲಿಂಗಲ್ಲಿ ಯಾವೊಬ್ಬ ಬೌಲರ್ ಕೂಡ ಅವರಿಗೆ ಸಾಥ್ ನೀಡ್ತಾ ಇಲ್ಲ ಅದರಲ್ಲೂ ಕೂಡ ಅರ್ಚರ್ ಮೇಲೆ ಸಾಕಷ್ಟು ಭರವಸೆ ಇಟ್ಕೊಂಡಿದ್ರು ಬೂಮ್ರಾ ಅವರ ಒಂದು ಏನು ಒಂದು ಅನು ಉಪಸ್ಥಿತಿ ಇರ್ತಾ ಇತ್ತು ಅದನ್ನು ಅರ್ಚರ್ ಕೂಡ ಹತ್ತಿರಂದು ಸುಳಿಯೋಕಾಗಲಿಲ್ಲ ಇದು ಒಂದು ದೊಡ್ಡ ಪ್ರಾಬ್ಲಮ್ ಆಗಿ ಇವರಿಗೆ ತಲೆನೋವಾಗ್ತಿದೆ ಇನ್ನೊಂದು ಕಡೆಗೆ ಮುಂಬೈಯಲ್ಲಿ ಸ್ಟಾರ್ ಪ್ಲೇಯರ್ಗಳನ್ನೇ ತೆಗೆದುಕೊಂಡಿದ್ದಾರೆ ನೀವು ನೋಡ್ತಾ ಹೋಗಿ ಹನ್ನೊಂದರ ಬಳಗವನ್ನು ನೋಡಿದ್ರೆ ಭಯ ಆಗುತ್ತೆ ಅಂಥ ದೊಡ್ಡ ಸ್ಟಾರ್ ಪ್ಲೇಯರ್ಸ್ಗಳಾದರೆ ಅವರೆಲ್ಲರೂ ಕೂಡ ಇಲ್ಲಿ ಆಡ್ತಾ ಇಲ್ಲ ನೋಡಿ ನಮಗೆ ಟೀಮ್ ಡೇವಿಡನ್ನು ತೆಗೆದುಕೊಂಡಿದ್ದು ದೈತ್ಯಾಕಾರದ ಕಿರಣ್ ಪೊಲಾಡ್ ಅವರ ಜಾಗಕ್ಕೆ ವೀಕ್ಷಕರ ಆದರೆ ಪೊಲಾಡ್ ನೋಡಿ ಏಕಾಂಗಿಯಾಗಿ ತಂಡವನ್ನು ದಡ ಸೇರಿಸ್ತಾ ಅದು ದೊಡ್ಡ ಮೊತ್ತ ಇದ್ದ ಕೂಡ ಸಿಕ್ಸನ್ನು ಆರಂಭ ಮಾಡಿದರೆ ಬೌಲರ್ಗಳು ಎದುರಾಳಿ ಆಡಲಿಕ್ಕೆ ಕಷ್ಟ ಆಗ್ತಿತ್ತು ಅವಳ ಅವ್ರ ಮೇಲೆ ಬೌಲಿಂಗ್ ಮಾಡೋದೇ ಕಷ್ಟ ಆಗ್ತಿತ್ತು ಅಂತಹ ಪ್ರತಿಭೆಗೆ ಸರಿಸಾಟಿ ಎನ್ನುವ ಮಟ್ಟಕ್ಕೆ ಅದೇ ರೀತಿಯ ದೇಹದಾಕಾರ ಇರುವಂಥ ಆಟಗಾರನ್ನೇ ತಂದಿದ್ದಾರೆ ಆದರೆ ಅವರು ಅಲ್ಲಿ ಆಡಿದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಟೀಮ್ ಡೇವಿಡ್ ದೇಶಕ್ಕಾಗಿ ಆಸ್ಟ್ರೇಲಿಯಾ ಪರವಾಗಿ ಆಸ್ಟ್ರೇಲಿಯನ್ ಕ್ರಿಕೆಟ್ಗಾಗಿ ಆಡಿದ್ದಾರೆ ಆದರೆ ಐ ಪಿ ಎಲ್ನಲ್ಲಿ ಈ ಬಾರಿ ಮಿಂಚುತ್ತಾ ಇಲ್ಲ ಹಾಗಾಗಿನೇ ಇನ್ನೋರ್ವ ಸ್ಟಾರ್ ತಂದರು ಕೆಂಬ್ರನ್ ಗ್ರೀನ್ ಕಳೆದೆರಡು ಮ್ಯಾಚಲ್ಲಿ ಆಡಿದರೆ ಆ ಹಿಂದಿನ ಯಾವ ಮ್ಯಾಚ್ಗಳಲ್ಲೂ ಕೂಡ ಗ್ರೀನ್ ಬ್ಯಾಟು ಸದ್ದೇ ಮಾಡಲಿಲ್ಲ ಬೌಲಿಂಗಲ್ಲೂ ಕೂಡ ದುಬಾರಿ ಆದರೂ ಇವೆಲ್ಲವೂ ಕೂಡ ಈ ತಂಡಕ್ಕೆ ಇವೆಲ್ಲ ಪಾಯಿಂಟ್ಸು ಮೈನಸ್ ಆಗ್ತಾ ಹೋಗುತ್ತೆ ಇನ್ನು ಈ ಒಂದು ಮೈನಸ್ ಅನ್ನ ಇವತ್ತು ಆರ್ ಆರ್ ಯಾವ ರೀತಿಯಾಗಿ ಬಳಸ್ಕೊಳ್ಳುತ್ತೆ ಅಂತ ನಾನು ಹೇಳ್ತಾ ಹೋಗ್ತೀನಿ ಆರ್ ಆರ್ ನಲ್ಲಿ ನೋಡಿ ಚೆನ್ನೈನ ಕ್ರೀಡಾಂಗಣಕ್ಕೆ ಹೋಗಿ ಗೆದ್ದಾಗೂ ಕೂಡ ಆರ್ ಆರ್ ಮಾಡಿದ್ದು ತ್ರಿವಳಿ ಸ್ಪಿನ್ನರ್ಗಳನ್ನು ಇಳಿಸುತ್ತೆ ಈ ಹಿಂದಿನ ಮ್ಯಾಚ್ ಗೆದ್ದಾಗೂ ಕೂಡ ಅಷ್ಟೇ ಆರ್ ಆರ್ ತ್ರಿವಳಿ ಸ್ಪಿನ್ನರ್ ಅಂದರೆ ಜಂಪಾ ಅವರನ್ನು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ತೆಗೆದುಕೊಳ್ತಾ ಇದೆ ಒಂದು ವೇಳೆ ಮೊದಲು ಬ್ಯಾಟ್ ಫೀಲ್ಡಿಂಗೇ ಮಾಡುವ ಅವಶ್ಯಕತೆ ಬಿದ್ದಾಗ ಜಂಪಾ ಅವರನ್ನು ಆಡಿಸ್ತಾರೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಧ್ರುವ ಈ ಧ್ರುವ ಆಡ್ತಾ ಇದ್ದಾರೆ ಹಾಗಾಗಿ ಧ್ರುವ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡ್ತಾ ಇರೋದ್ರಿಂದ ಬಿಗಿಟ್ಗೆ ನೆರವಾಗುತ್ತೆ ಇನ್ನು ಬೌಲಿಂಗಲ್ಲಿ ಇಬ್ಬರು ಸ್ಟಾರ್ ಸ್ಪಿನ್ನರ್ನ ಎದುರಿಸುವುದೇ ಕಷ್ಟ ಇರೋ ಸಂದರ್ಭದಲ್ಲಿ ಇನ್ನೊಬ್ಬ ಸ್ಪಿನ್ನರ್ ಆ್ಯಡನ್ ಆಗೋದ್ರಿಂದ ಇಲ್ಲಿ ಹೆಲ್ಪ್ ಆಗುತ್ತೆ ಜೊತೆಗೆ ನಾವು ಪವರ್ ಪ್ಲೇಯಲ್ಲಿ ರನ್ನನ್ನು ಬಿಟ್ಕೊಡಲ್ಲ ಅದಕ್ಕೆ ಪ್ರಮುಖ ಕಾರಣ ಅಂದರೆ ಇಲ್ಲಿ ಟ್ರಂಟ್ ಬೋಲ್ಟ್ ವೀಕ್ಷಕರೇ ಟ್ರಂಟ್ ಬೋಲ್ಟ್ ನೋಡಿ ಎರಡು ಓವರಲ್ಲಿ ಎರಡೇ ರನ್ ಕೊಟ್ಟಿರ್ತಾರೆ ಪ್ಲಸ್ ಒಂದು ವಿಕೆಟ್ ತೆಗೆದಿರ್ತಾರೆ ಇಲ್ಲ ಅಂತೇಳಿದ್ರು ರನ್ ಮಾತ್ರ ಕೊಟ್ಟಿರಲ್ಲ ಹಾಗಾಗಿ ಕಂಪ್ಲೀಟ್ ಪವರ್ ಪ್ಲೇಲಿ ಎರಡು ಓವರ್ ಮಾಡುವ ಆ ಒಂದು ಬೌಲರು ಕನಿಷ್ಠ ನಾಲ್ಕು ರನ್ನಿಂದ ಆರು ರನ್ ಕೊಟ್ಟರೆ ಹೆಚ್ಚಾಗುತ್ತೆ ಇಲ್ಲೇನಾಗತ್ತೆ ಇನ್ನೊಂದು ಎಂಡಿಂದ ಬೌಲಿಂಗ್ ಮಾಡೋ ಬೌಲರ್ಗೆ ಆತ್ಮವಿಶ್ವಾಸ ಹೆಚ್ಚಾದರೆ ಬ್ಯಾಟ್ಸ್ಮನ್ಗಳ ಮೇಲೆ ಪ್ರಜರ್ ಹೆಚ್ಚಾಗೋದ್ರಿಂದ ಇಲ್ಲದರನ್ನ ಕದಿಲಿಕ್ಕೆ ಹೋಗಿ ಒಂದು ರೇಂಜ್ಗೆ ಏನಾಗುತ್ತೆ ಸಂಕಷ್ಟಕ್ಕೆ ಸಿಲ್ಕೊಳ್ತಾರೆ ಈ ಬ್ಯಾಟ್ಸ್ಮನ್ ಮೇಲೆ ಪ್ರಜರ್ ತರುವಂಥ ಬೌಲರ್ನ ನಾವು ಇಲ್ಲಿ ಮುಂಬೈಯಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿನೇ ಆರ್ ಆರ್ನಲ್ಲಿ ಅಂಥ ಕೆಲಸವನ್ನು ಟ್ರಂಟ್ ಬೋಲ್ಟ್ ಮಾಡ್ತಾ ಇರೋದ್ರಿಂದ ಪ್ರೆಜರ್ ಆಗುತ್ತೆ ಇನ್ನು ಡೆತ್ ಓವರ್ ಹ್ಯಾಂಡ್ಲ್ ಮಾಡುವ ಬೌಲರ್ ಕೂಡ ಮುಂಬೈಯಲ್ಲಿ ಇಲ್ಲ ಇಲ್ಲಿ ಮುಂಬೈಲಿ ನಿಮಗೆ ಮೆರ್ಡಿತ್ ಬೌಲಿಂಗ್ ಮಾಡಿದ್ರು ಕೂಡ ಡೆತ್ ಓವರ್ ಮಾಡೋಕ್ಕಾಗ್ತಿಲ್ಲ ಈ ಬಾರಿ ಮೆರ್ಡಿತ್ ಯಾಕೆ ನಿಮಗೆ ಆರ್ಚರ್ ಕೂಡ ಡೆತ್ ಓವರ್ನ ಮೇಂಟೈನ್ ಮಾಡಲಿಕ್ಕೆ ಸಾಧ್ಯ ಆಗ್ತಿಲ್ಲ ಹೀಗಿರಬೇಕಾದ್ರೆ ಈಗ ನಾವು ಬೌಲಿಂಗ್ ಕಂಪೇರಿಟಿವ್ ನೋಡಿದ್ರು ಕೂಡ ಇಲ್ಲಿ ಸಂದೀಪ್ ಶರ್ಮಾ ಡೆತ್ ಓವರನ್ನು ಮೇಂಟೈನ್ ಮಾಡುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಹಾಗಾಗಿ ಡೆತ್ ಓವರ್ನಲ್ಲಿ ಸಂದೀಪ್ ಶರ್ಮಾಗೆ ಹೋಲಿಕೆ ಆಗುವಂಥ ಬೌಲರ್ ಕೂಡ ಇಲ್ಲ ಇಷ್ಟೆಲ್ಲ ವೀಕ್ನೆಸ್ಗಳ ಮಧ್ಯೆ ಈಗ ಮುಂಬೈ ತಲೆಯಲ್ಲಿರುವುದು ಟಾಸ್ ವಿನ್ ಆಗಬೇಕು ನಾವು ಚೇಂಜಿಂಗನ್ನು ತೆಗೆದುಕೊಳ್ಬೇಕು ಯಾಕಂದರೆ ಬ್ಯಾಟಿಂಗ್ ಬಲದ ಆಧಾರದ ಮೇಲೆ ಗೆಲುವನ್ನು ನಿರ್ಧಾರ ಮಾಡಲಿಕ್ಕೆ ಹೋಗ್ತಾ ಇದೆ ಹೀಗಿರಬೇಕಾದ್ರೆ ಇದು ತುಂಬ ಕಷ್ಟ ಈ ಬಾರಿ ಇಂತಹ ಕಷ್ಟವನ್ನು ಮುಂಬೈ ಜೊತೆಗೆ ಆರ್ ಸಿ ಬಿ ಇರಬಹುದು ಹಾಗೆಯೇ ನಮಗೆ ಈಗ ಡೆಲ್ಲಿ ಇರಬಹುದು ಈ ತಂಡಗಳು ಎದುರಿಸ್ಕೊಳ್ತಾ ಇದ್ದಾವೆ ಕೋಲ್ಕತ್ತಾ ಕೂಡ ಒನ್ ಹಾಕ್ತೀವಿ ಅಲ್ಲಿ ಲಿಸ್ಟಲ್ಲಿ ಸಿಗುತ್ತೆ ಯಾಕಂದ್ರೆ ಈ ಲಿಸ್ಟ್ ಅಲ್ಲಿ ನಮಗೆ ಸಿಗುವ ತಂಡಗಳ ಪೈಕಿ ಆರ್ ಸಿ ಬಿ ಒಂದಾಗಿರುತ್ತೆ ಬ್ಯಾಟ್ಸ್ಮೆನ್ ಮಾತ್ರ ನೆಚ್ಕೊಂಡು ಯಾಕಂದ್ರೆ ಸ್ಟಾರ್ ಬೌಲರ್ಗಳು ಒಬ್ಬರು ಮಾತ್ರ ಕಾಣ ಸಿಗ್ತಾರೆ ಉಳಿದವಂತೆ ಡೆತ್ ಓವರ್ ಮೇಂಟೈನ್ ಮಾಡುವ ಪ್ಲೇಯರ್ಗಳು ಗಳು ಇರೋದ್ರಿಂದ ಅಂಕಪಟ್ಟಿಯಲ್ಲಿ ಸ್ಟಾರ್ ಆಟಗಾರ ನೋಡಿ ಆರ್ ಸಿ ಬಿ ಅಲ್ಲಿರುವಂಥ ಆಟಗಾರರು ನೋಡಿದ್ರೆ ಎದೆ ನಡಗುತ್ತೆ ಅಷ್ಟೊಂದು ಆಟಗಾರರು ಇದ್ದಾರೆ ಬ್ಯಾಟ್ಸ್ಮನ್ಗಳು ಇನ್ನು ಮುಂಬೈ ಅಂತ ಬಂದರೂ ಅಷ್ಟೇ ಘಟಾನುಘಟಿ ಪ್ಲೇಯರ್ ಇದ್ದಾರೆ ನಿಮಗಿಲ್ಲಿ ಈ ಎರಡೂ ತಂಡಗಳಿಗೂ ಬೌಲಿಂಗ್ ಕೊರತೆ ಇದೆ ನೋಡಿ ಡೆತೋರ್ ಮೇಂಟೈನ್ ಮಾಡುವ ಬ್ಯಾಟ್ಸ್ಮನ್ಗಳು ಇರುವಂಥ ಅಥವಾ ಸಾಂಘಿಕ ಪ್ರದರ್ಶನ ಏನು ಬರುತ್ತೆ ಆ ತಂಡ ಮಾತ್ರ ವೀಕ್ಷಕರೇ ಟಾಪ್ ಫೋರಲ್ಲಿದೆ ನೋಡಿ ನಮಗೆ ಟಾಪ್ ಫೋರಲ್ಲಿ ಈಗಿರುವಂಥ ತಂಡ ಅಂದರೆ ಗುಜರಾತ್ ರಾಜಸ್ಥಾನ್ ಲಕ್ನೌ ಚೆನ್ನೈ ಈ ತಂಡಗಳಲ್ಲಿ ಸಾಂಘಿಕ ಪ್ರದರ್ಶನ ಓಪನಿಂಗ್ ಚೆನ್ನಾಗಿದೆ ಮೆಡ್ಲಾಡ್ರ್ ಚೆನ್ನಾಗಿದೆ ಬೌಲಿಂಗ್ ಚೆನ್ನಾಗಿದೆ ಇಷ್ಟೂ ಇದರಿಂದ ಒಟ್ಟಾರೆ ಎಲ್ಲರ ಗೆಲುವು ಒಂದು ವೇಳೆ ಲೋ ಆದರೆ ಮಿಡ್ಲ್ ಆಡ್ರ್ ವಿನ್ ಆಗ್ತಾರೆ ಮಿಡ್ಲ್ ಆರ್ಡ್ರ್ ಫುಲ್ಲಾಗಿ ಕ್ಲಿಕ್ ಆಗ್ತಾರೆ ನಂತರ ಬೌಲರ್ ಕೂಡ ಉತ್ತಮವಾದ ಲಯದಲ್ಲಿದ್ದಾರೆ ಯಂಗ್ ಬೌಲರ್ ಆದರೂ ಕೂಡ ಧೋನಿ ಧೋನಿಗರ್ಡಿಯಲ್ಲಿ ಕೂಡ ಒಳ್ಳೆಯ ಇದ್ದಾರೆ ಬೌಲರ್ ಇದ್ದಾರೆ ಇನ್ನು ಲಕ್ನೋದಲ್ಲೂ ಅಷ್ಟೇ ಗುಜರಾತಲ್ಲೂ ಯುವ ಪ್ರತಿಭೆಗಳು ತುಂಬ ಚೆನ್ನಾಗಿ ಬೌಲಿಂಗ್ ಮಾಡ್ತಾ ಇದ್ದಾರೆ ಈ ಎಲ್ಲದರ ಫಲವಾಗಿ ಆ ತಂಡಗಳು ಮುಂದಿನ ಹಂತ ಆ ಪ್ಲೇ ಆಫ್ಗೆ ಪ್ರವೇಶ ಮಾಡಲಿಕ್ಕೆ ಸಿದ್ಧವಾಗ್ತಾ ಇದ್ದಾವೆ ಈಗ ಇನ್ನುಳಿದ ತಂಡಗಳಿಗಿರುವ ಸಮಸ್ಯೆಗಳೇ ಇವತ್ತು ಮುಂಬೈಗೂ ಕೂಡ ಇದೆ ಹಾಗಾಗಿ ವಾಂಖೆಡೆಯಲ್ಲಿ ಇವತ್ತು ರನ್ ಮೊಳೆ ಹರಿಯೋದ್ರಲ್ಲಿ ಎರಡು ಮಾತಿಲ್ಲ ಯಾಕೆಂದ್ರೆ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಜೊತೆಗೆ ಎರಡೂ ತಂಡದಲ್ಲೂ ಕೂಡ ಸ್ಟಾರ್ ಬ್ಯಾಟ್ಸ್ಮನ್ಗಳು ಇದ್ದಾರೆ ವೀಕ್ಷಕರೇ ಇಡೀ ಈ ಒಂದು ಒಟ್ಟಾರೆಯಾದ ಬ್ಯಾಟಿಂಗ್ ಬಲವನ್ನೇ ಆಧಾರವಾಗಿ ಇಟ್ಕೊಂಡ್ರಿಂದ ಇವತ್ತು ಕೂಡ ವಾಂಕೆಡೆಯಲ್ಲಿ ಮುಂಬೈ ಇಂಡಿಯನ್ಸ್ಗೆ ವಿನ್ ಕೂಡ ಮಹತ್ವದ ಪಾತ್ರವನ್ನು ವಹಿಸುತ್ತೆ ನಾನು ಈಗಾಗಲೇ ಹೇಳಿದೆ ಕೆಲವೊಂದಿಷ್ಟು ಬೌನ್ಸಿಗೆ ನೆರವಾಗುತ್ತೆ ವೇಗದ ಬೌಲರ್ಗೆ ನೆರವಾಗುತ್ತೆ ಸ್ಪಿನ್ ಅಷ್ಟೊಂದಾಗಿ ನೆರವಾಗಿದ್ದು ಕಮ್ಮಿ ಇಲ್ಲಿ ಹಾಗಾಗಿ ಬ್ಯಾಟ್ಸ್ಮನ್ಗಳ ಸ್ವರ್ಗ ಅಂತ ಹೇಳಬಹುದು ಇವತ್ತು ಇವತ್ತು ಹೇಳಿ ಕೇಳಿ ಎರಡೂ ತಂಡದಲ್ಲೂ ಹೋಲಿಕೆ ಮಾಡಿದ್ರೆ ಆರ್ ಆರ್ ಅಲ್ಲಿ ತುಂಬ ಲಯದಲ್ಲಿದ್ದಾರೆ ಆದರೂ ಕೂಡ ತವರಲ್ಲಿ ಸತತವಾಗಿ ಮೂರನೇ ಸೋಲನ್ನು ತಪ್ಪಿಸಿಕೊಳ್ಳುವ ನಿರೀಕ್ಷೆಯಲ್ಲಿ ಇವತ್ತು ಮುಂಬೈ ಪುಟದೇಳ್ದೇ ಹೇಳುತ್ತೆ ಇನ್ನೊಂದು ಕಡೆಗೆ ವಾಂಖೆಡೆ ಅಂದಾಗ ಇವರಿಗೆ ತವರು ಹಾಗಾಗಿ ಹೋಮ್ ಕ್ರೌಡಿನ ಅಡ್ವಾಂಟೇಜ್ ಕೂಡ ಜಾಸ್ತಿ ಇರೋದ್ರಿಂದ ಇಲ್ಲಿ ಇವತ್ತು ಮುಂಬೈ ಇಂಡಿಯನ್ಸ್ಗೆ ಹೆಲ್ಪ್ ಆಗುತ್ತೆ ಪಿಚಿನ ಕಡೆಯದಾಗಿ ನಾವು ಯಾರು ಈ ಪಂದ್ಯವನ್ನು ಗೆಲ್ಬೋದು ಅನ್ನುವ ನಿರೀಕ್ಷೆಯನ್ನು ಇಷ್ಟೆಲ್ಲ ಲೆಕ್ಕಾಚಾರ ಹಾಕಿದ ಮೇಲೆ ನಿಮಗೆ ಅರ್ಥ ಆಗಿರುತ್ತೆ ಇಲ್ಲಿ ಸ್ಟ್ರಾಂಗ್ ಅಂತ ಬಂದಾಗ ಆರ್ ಆರ್ ಎ ಸ್ಟ್ರಾಂಗ್ ಇದ್ದರೂ ಕೂಡ ಇವತ್ತು ಹೋಮ್ ಕ್ರೌಡಲ್ಲಿ ಆಡುವ ತಂಡ ಮುಂಬೈ ಜೊತೆಗೆ ಮುಂಬೈಗೆ ಸಾಕಷ್ಟು ಪ್ರಜರ್ ಇದೆ ಜೊತೆಗೆ ಈಗ ನೋಡ್ತಾ ಇದ್ದೀವಿ ನಾವು ಮುಂಬೈಯನ್ನು ಹೋಮ್ ಕ್ರೌಡಲ್ಲಿ ಗೆಲ್ಲುವಂಥ ಏನಿದಾವಲ್ಲ ಹೋಮ್ ಕ್ರೌಡನ್ನು ಅಡ್ವಾಂಟೇಜನ್ನು ಪಡೆದುಕೊಂಡು ಹೀನಾಯಿ ಸ್ಥಿತಿಯಲ್ಲಿದ್ದಾಗ ಗೆದ್ದಿದ ವೀಕ್ಷಕರೇ ಹಾಗಾಗಿ ಇವತ್ತು ಕೂಡ ಎರಡು ಸೋಲನ್ನ ಕಂಡಿದೆ ಮುಂಬೈ ಇವತ್ತು ಸತತವಾಗಿ ಮೂರನೇ ಸೋಲನ್ನ ಎದುರಿಸಬೇಕಾಗತ್ತೆ ಹಾಗಾಗಿ ಈ ಒಂದು ಈ ಒಂದು ಅಂಶವನ್ನ ಪರಿಗಣಿಸಿನೇ ಅದು ಕೂಡ ಒಂದು ಒಳ್ಳೆಯ ಪ್ಲ್ಯಾನನ್ನು ಮಾಡಿಕೊಂಡಿದ್ದೆ ಒಂದು ಒಳ್ಳೆಯ ರೂಪರೇಷೆಗಳೊಂದಿಗೆ ಹೋಮ್ ಕ್ರೌಡಲ್ಲಿ ಆಡುವ ಆಟಗಾರರು ಕೂಡ ಸಾಕಷ್ಟು ಜನ ಇರೋದರಿಂದ ಇವತ್ತು ಒಂದು ಅಡ್ವಾಂಟೇಜ್ ಜೊತೆಗೆ ಒಂದು ಹೊಸ ಪ್ಲೇಯಿಂಗ್ ಇಲೆವೆನಲ್ಲಿ ಇಳಿಯುವ ಎಲ್ಲ ಚಾನ್ಸಸ್ ಇರೋದರಿಂದಾಗಿ ಇವತ್ತು ನಮ್ಮ ಪ್ರಕಾರ ಐ ಪಿ ಎಲ್ ಕಿಕ್ನಲ್ಲಿ ಈ ಎಲ್ಲ ಲೆಕ್ಕಾಚಾರದ ಆಧಾರದ ಮೇಲೆ ಆರ್ ಒಂದು ರೀತಿಯ ಒಂದು ಕೈ ತೂಕ ಜಾಸ್ತಿಯೇ ಇದ್ದರೂ ಕೂಡ ಮುಂಬೈ ಇವತ್ತಿನ ತಂಡವನ್ನು ಇವತ್ತಿನ ಪಂದ್ಯವನ್ನು ಮುಂಬೈ ಜಯಿಸುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಜೊತೆಗೆ ಮುಂಬೈ ಹೋಮ್ ಕ್ರೌಡ್ನ ಅಡ್ವಾಂಟೇಜ್ ಹೆಚ್ಚಿರೋದ್ರಿಂದ ಜೊತೆಗೆ ಸತತ ಸೋಲಿನ ಭೀತಿಯಿಂದ ಆಚೆ ಬರಬೇಕಂದ್ರೆ ಇವತ್ತು ಗೆಲುವು ಅನಿವಾರ್ಯತೆ ಜೊತೆಗೆ ಮುಂದಿನ ಹಂತಕ್ಕೆ ಹೋಗಲೇಬೇಕಂದರೆ ಗೆಲುವು ಇಂಪಾರ್ಟೆಂಟು ಆ ಎಲ್ಲ ಲೆಕ್ಕಾಚಾರವನ್ನು ಹಾಕ್ಕೊಂಡು ರೋಹಿತ್ ಪಡೆ ಇವತ್ತು ಗೆಲ್ಲತ್ತೆ ಅಂತ ನನಗನ್ನಿಸ್ತಾ ಇದೆ ಹಾಗಾಗಿ ನನ್ನ ಅಭಿಪ್ರಾಯ ಈ ರೀತಿಯಾಗಿದೆ ಮುಂಬೈ ಇವತ್ತು ಗೆಲ್ಲತ್ತೆ ಅಂತ ನಿಮಗೆ ಒಂದು ವೇಳೆ ಇಲ್ಲ ಆರ್ ಆರ್ ಗೆಲ್ಲತ್ತೆ ಅನ್ನುವುದಾದರೆ ಆ ಒಂದು ಮಾಹಿತಿಯನ್ನು ಕೂಡ ನೀವು ಕಾಮೆಂಟ್ ಮಾಡ್ಬೋದು ಅಥವಾ ಮುಂಬೈ ಗೆಲ್ಲತ್ತೆ ಸರಿ ಇದೆ ಅಂದರೆ ಆ ಮಾಹಿತಿಯನ್ನು ಕೂಡ ತಿಳಿಸ್ಕೊಡ್ಬೋದು ಇದೆಷ್ಟು ಇವತ್ತಿನ ಐ ಪಿ ಎಲ್ ಕಿಕ್ನ ವಿಶೇಷ ಇಷ್ಟೊಂದು ಮಾಹಿತಿ ನಿಮಗೂ ಕೂಡ ಇಷ್ಟವಾಯಿತು ಅಂತ ಭಾವಿಸ್ತಾ ಐ ಪಿ ಎಲ್ ಕಿಕ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ ಈ ರೀತಿಯ ಇನ್ನಷ್ಟು ಅಪ್ಡೇಟ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ತೇವೇ ಸುದ್ದಿಯಾ